ಹಲೋ ಸ್ಟೂಡೆಂಟ್ ಆಮೀಸ್ ವೆಲ್ಕಮ್ ಟು ದೀಕ್ಷಾ ವೇದಾಂತು ಚಾನಲ್ ನಾನು ನಿಮ್ಮೆಲ್ಲರ ಮಾಸ್ಟರ್ ಟೀಚರ್ ನವ್ಯಾ ಅಂಡ್ ಇವತ್ತು ಬಂದು ನಾವು ಲೈಫ್ ಪ್ರೊಸೆಸ್ ಚಾಪ್ಟರ್ ನ ಕಂಟಿನ್ಯೂ ಮಾಡೋಣ ಓಕೆ ಮತ್ತೆ ಆಲ್ರೆಡಿ ನಾನು ಈ ಚಾಪ್ಟರ್ ನಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಲೈಫ್ ಪ್ರೊಸೆಸ್ ಅಂದ್ರೆ ಏನು ಅಂತ ಅದಾದಮೇಲೆ ನ್ಯೂಟ್ರಿಷನ್ ಟಾಪಿಕ್ ನ ಕವರ್ ಮಾಡಿದ್ದೀನಿ ಓಕೆ ಸೊ ಯಾವ ಯಾವ ಸ್ಟೂಡೆಂಟ್ಸ್ ಈ ಟಾಪಿಕ್ ನ ಮಿಸ್ ಮಾಡಿದಿರೋ ಅವ್ರಿಗೋಸ್ಕರ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಕ್ಯಾನ್ ವಾಚ್ ಆಮೇಲೆ ಇವತ್ತಿನ ಸೆಷನಲ್ಲಿ ಬಂದು ನಾವು ರೆಸ್ಪಿರೇಷನ್ ನ ಕವರ್ ಮಾಡೋಣ ಓಕೆ ಸೊ ರೆಸ್ಪಿರೇಷನಲ್ಲಿ ಪರ್ಟಿಕ್ಯುಲರ್ಲಿ ಯಾವುದು ಅಂತ ಅಂದರೆ ಏನೇನು ಕವರ್ ಮಾಡ್ತೀವಿ ಅಂದರೆ ಯಾವ್ಯಾವ ಟಾಪಿಕ್ಸ್ ಕವರ್ ಮಾಡ್ತೀವಿ ಈ ರೆಸ್ಪಿರೇಷನಲ್ಲಿ ಅಂತ ಅಂದರೆ ಫಸ್ಟ್ ಬಂದು ರೆಸ್ಪಿರೇಷನ್ ಅಂದರೆ ಏನು ಮತ್ತೆ ಟೈಪ್ಸ್ ಆಫ್ ರೆಸ್ಪಿರೇಷನ್ ಕವರ್ ಮಾಡ್ತೀವಿ ಅದಾದ್ಮೇಲೆ ಎ ಟಿ ಪಿ ಎ ಟಿ ಪಿ ಬಂದು ಲೈಕ್ ಸಿ ಎನರ್ಜಿ ಇಸ್ ಇನ್ ದ ಫಾರ್ಮ್ ಆಫ್ ಎ ಟಿ ಪಿ ಅದಕ್ಕೆ ಜಸ್ಟ್ ಒಂದು ನೋಟ್ ಇಟ್ಟಿದ್ದೀನಿ ಜಸ್ಟ್ ಒಂದು ನಿಮಗೆ ಕ್ಲಿಯರ್ ಐಡಿಯಾ ಸಿಗ್ಲಿ ಅಂತ ವಾಟ್ ಇಸ್ ಎ ಟಿ ಪಿ ಆಮೇಲೆ ಎನರ್ಜಿ ಬಂದು ಹೆಂಗ ಅದ್ರಲ್ಲಿ ಸ್ಟೋರ್ ಆಗಿದೆ ಅದರಿಂದ ನಮ್ಗೆ ನಮ್ಗೆಸ್ಟ್ ಎನರ್ಜಿ ಸಿಕ್ತದ ಅಂತ ಅದನ್ನು ಕೂಡ ಕವರ್ ಮಾಡಿದೀನಿ ಆಮೇಲೆ ಒನ್ಸಲ್ಲಿ ನಮಗೆ ರೆಸ್ಪಿರೇಷನ್ ಅಂದ್ರೆ ಏನು ಟೈಪ್ಸ್ ಆಫ್ ರೆಸ್ಪಿರೇಷನ್ ಕವರ್ ಮಾಡಾದ್ಮೇಲೆ ನೆಕ್ಸ್ಟ್ ಬಂದು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಮತ್ತೆ ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಂಗ್ಸ್ ಕೂಡ ನೋಡೋಣ ಪರ್ಟಿಕ್ಯುಲರ್ಲಿ ಹ್ಯೂಮನ್ ಬೀಂಗ್ಸ್ ನಲ್ಲಿ ಬಂದು ರೆಸ್ಪಿರೇಟರಿ ಆರ್ಗನ್ಸ್ ಯಾವ್ದಾವುದು ಈವನ್ ಪ್ಲಾಂಟ್ಸ್ ನಲ್ಲಿ ಕೂಡ ರೆಸ್ಪಿರೇಟರಿ ಆರ್ಗನ್ಸ್ ಯಾವ್ದಾವುದು ಅಂತ ಕವರ್ ಮಾಡೋಣ ಅದೇ ತರ ಹ್ಯೂಮನ್ಸ್ ನಲ್ಲಿ ಬಂದು ರೆಸ್ಪಿರೇಟರಿ ಆರ್ಗನ್ ಯಾವ್ದಾವುದು ಮತ್ತೆ ಯಾವ ಮೆಕ್ಯಾನಿಸಮ್ ಇನ್ವಾಲ್ವ್ ಆಗಿದೆ ಆ ಬ್ರೀದಿಂಗ್ ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗುತ್ತೆ ಹೆಂಗೆ ಫಂಕ್ಷನ್ ಆಗುತ್ತೆ ಅಂತ ಇವತ್ತಿನ ಸೆಷನ್ ಅಲ್ಲಿ ಕವರ್ ಮಾಡೋಣ ಓಕೆ ಸೊ ಇವಾಗ ಈ ಟಾಪಿಕ್ ಶುರು ಮಾಡೋದಕ್ಕಿಂತ ಮುಂಚೆ ಸಿ ನಾನು ಹೇಳ್ದಲ್ಲ ಆಲ್ರೆಡಿ ಬಂದು ನಾವು ನ್ಯೂಟ್ರಿಷನ್ ಟಾಪಿಕ್ ನ ಕವರ್ ಮಾಡಿದ್ವಿ ಆ ನ್ಯೂಟ್ರಿಷನ್ ಟಾಪಿಕ್ ನಲ್ಲಿ ಏನ್ ನೋಡಿದ್ವಿ ಹ್ಯೂಮನ್ ಸ್ಪೆಷಲಿ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಕವರ್ ಮಾಡಿದ್ವಿ ರೈಟ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ಫಸ್ಟ್ ಆರ್ಗನ್ಸ್ ನೋಡಿದ್ವಿ ಆಮೇಲೆ ಫುಡ್ ಬಂದು ಹೆಂಗೆ ಡೈಜೆಸ್ಟ್ ಆಗ್ತದೆ ಅಂತ ನೋಡಿದ್ವಿ ಸೊ ಫುಡ್ ಬಂದು ಲೈಕ್ ಯಾಕೆ ಡೈಜೆಸ್ಟ್ ಆಗಬೇಕು ಯಾಕೆ ಅಂತ ಅಂದ್ರೆ ಬಾಡಿಗೆ ಬಂದು ಎನರ್ಜಿ ಬೇಕಲ್ಲ ಅಸ ಏನೇ ಆಕ್ಟಿವಿಟೀಸ್ ಮಾಡ್ ಮಾಡ್ಬೇಕಂದ್ರು ಇಟ್ ಕ್ಯಾನ್ ಬಿ ಇಂಟರ್ನಲ್ ಆಕ್ಟಿವಿಟಿ ಆರ್ ಎಕ್ಸ್ಟರ್ನಲ್ ಆಕ್ಟಿವಿಟಿ ಸೊ ಫಾರ್ ಎನಿ ಕೈಂಡ್ ಆಫ್ ಆಕ್ಟಿವಿಟೀಸ್ ನಮಗೆ ಏನ್ ಬೇಕು ಎನರ್ಜಿ ಬೇಕು ನಮ್ಗೆ ಇವಾಗ ಎನರ್ಜಿ ಎಲ್ಲಿಂದ ಸಿಗ್ತದೆ ಊಟದಿಂದ ಸಿಗ್ತದೆ ಊಟ ಬಂದ ಏನು ಇಟ್ ಇಸ್ ಎಕ್ಸ್ಟರ್ನಲ್ ಸೋರ್ಸ್ ನಾವು ಅದನ್ನ ಹೊರಗಡೆಯಿಂದ ತಗೊಂಡು ಲೈಕ್ ಅದನ್ನ ತಿಂತಾ ಇದೀವಿ ರೈಟ್ ಬಂದು ಆ ಎಕ್ಸ್ಟರ್ನಲ್ ಸೋರ್ಸ್ ಬಂದು ಅದು ಹೆಂಗೆ ನಮ್ ಬಾಡಿ ಯೂಟಿಲೈಸ್ ಮಾಡ್ಕೊತದೆ ಅದು ನಾವು ನ್ಯೂಟ್ರಿಷನ್ ಅಲ್ಲಿ ಕಲ್ತ್ ಪ್ಲಸ್ ಇವಾಗ ಏನಾಗ್ತದೆ ಬ್ರೇಕ್ ಡೌನ್ ಆಗ್ತದೆ ನಮ್ ಬಾಡಿ ಬಂದು ಗೊತ್ತಾ ನಾವು ಊಟ ತಿಂತೀವಲ್ಲ ಅದು ಅದು ಬಂದು ಬಂದು ಬಾಡಿ ಆಗಿರತ್ತೆ ಅಷ್ಟು ಈಸಿಯಾಗಿ ಆ ಸ್ಟ್ರಕ್ಚರ್ ಇಂದ ಎನರ್ಜಿನ ಡಿರೈವ್ ಮಾಡಕ್ ಆಗಲ್ಲ ಅದಕ್ಕೆ ಬಂದು ಈ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಬಂದು ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ಬೇಕು ಓಕೆ ಸೊ ಒಂದ್ಸಲಿ ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಕನ್ವರ್ಟ್ ಆದ್ಮೇಲೆ ನಮ್ ಬಾಡಿ ಬಂದು ಅದರಿಂದ ನ್ಯೂಟ್ರಿಯನ್ಸ್ ಡಿರೈವ್ ಮಾಡತ್ತೆ ಒಂದ್ಸಲಿ ನ್ಯೂಟ್ರಿಯನ್ಸ್ ನೈವ್ ಮಾಡಿ ಆದ್ಮೇಲೆ ಏನ್ ಮಾಡತ್ತೆ ಅಂದ್ರೆ ಅದರಿಂದ ಬಂದು ಎನರ್ಜಿನ ಲೈಕ್ ಆ ನ್ಯೂಟ್ರನ್ಸ್ ನ ಬ್ರೇಕ್ ಡೌನ್ ಮಾಡಿ ಎನರ್ಜಿನ ತಗೊಳತ್ತೆ ಆಮೇಲೆ ಎನರ್ಜಿನ ಯುಟಿಲೈಸ್ ಮಾಡ್ಕೊಳತ್ತೆ ಸೊ ಅದು ಒಂದ್ಸಲಿ ಡೈಜೆಷನ್ ಅಲ್ಲಿ ಏನಾಗ್ತದೆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಸ್ಟ್ ಆಗಿ ಕನ್ವರ್ಟ್ ಆಗ್ತದೆ ಡೈಜೆಷನ್ ರೆಸ್ಪಿರೇಷನ್ ಅಲ್ಲಿ ಏನಾಗ್ತದೆ ವಾಟ್ ಇಸ್ ರೆಸ್ಪಿರೇಷನ್ ಅರ್ಥ ಆಯ್ತಲ್ಲ ರೆಸ್ಪಿರೇಷನ್ ಅಲ್ಲಿ ಏನಾಗ್ತದೆ ಫುಡ್ ಮೆಟೀರಿಯಲ್ ಏನಾಗ್ತದೆ ದೋಸ್ ಆ ನ್ಯೂಟ್ರಿಯನ್ಸ್ ಅಬ್ಸಾರ್ಬ್ ಆಗಿರುತ್ತಲ್ಲ ಆ ನ್ಯೂಟ್ರಿಯನ್ಸ್ ನಮ್ಮ ಬಾಡಿ ಬಂದು ಬ್ರೇಕ್ ಡೌನ್ ಮಾಡ್ತದೆ ಐದರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆರ್ ಇನ್ ದ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಏನಕ್ಕೆ ಟು ಪ್ರೊಡ್ಯೂಸ್ ಎನರ್ಜಿ ನಮ್ಗೆ ಎನರ್ಜಿ ಬೇಕು ಯಾವುದೇ ಆಕ್ಟಿವಿಟಿ ಪರ್ಫಾರ್ಮ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಸೊ ಈ ಪ್ರೊಸೆಸ್ಗೆ ಏನಂತ ಕರಿತೀವಿ ಸೆಲ್ಯುಲರ್ ರೆಸ್ಪಿರೇಷನ್ ಯಾಕೆ ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಕರೀತಾರೆ ಯಾಕೆ ಅಂದ್ರೆ ಈ ರೆಸ್ಪಿರೇಷನ್ ಬಂದು ಇಟ್ ಹ್ಯಾಪನಿಂಗ್ ಸೆಲ್ಯುಲರ್ ಲೆವೆಲ್ ಇದು ಬಂದು ಎಲ್ಲಿ ಸೆಲ್ಸ್ ನಲ್ಲಿ ನಡೀತಾ ಇರೋದು ಓಕೆ ಆಮೇಲೆ ಬಂದು ಏನಪ್ಪಾ ಅಂದ್ರೆ ಎಷ್ಟೊಂದು ಸ್ಟೂಡೆಂಟ್ಸ್ ಬಂದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ದಟ್ ರೆಸ್ಪಿರೇಷನ್ ಮತ್ತೆ ಬ್ರೀದಿಂಗ್ ಬಂದು ಎರಡು ಸೇಮ್ ಅಂತ ರಿಮೆಂಬರ್ ಕೀಪ್ ದಿಸ್ ಇನ್ ಮೈಂಡ್ ಬೋತ್ ಆರ್ ನಾಟ್ ದ ಸೇಮ್ ಓಕೆ ರೆಸ್ಪಿರೇಷನ್ ಬ್ರೀದಿಂಗ್ ಬೇರೆ ಓಕೆ ಸೊ ಇವಾಗ ಈ ಈ ಸೆಷನ್ ಮುಗಿಯೋ ಅಷ್ಟೊತ್ತಿಗೆ ಯು ವಿಲ್ ಗೆಟ್ ದಟ್ ಕ್ಲಾರಿಟಿ ಓಕೆನಾ ಸೊ ಇವಾಗ ಬಂದು ರೆಸ್ಪಿರೇಷನ್ ಅಲ್ಲಿ ಏನಾಗ್ತದೆ ಅಂದ್ರೆ ಫುಡ್ ಪಾರ್ಟ್ ಫುಡ್ ಮೆಟೀರಿಯಲ್ ನಥಿಂಗ್ ಬಟ್ ನ್ಯೂಟ್ರಿಯನ್ಸ್ ಡಿರೈವ್ ಆಗಿರುತ್ತಲ್ಲ ಅದು ಬಂದು ಬ್ರೇಕ್ ಡೌನ್ ಆಗಿ ಅದರಿಂದ ನಮ್ಮ ಬಾಡಿ ಅದರಿಂದ ಎನರ್ಜಿನ ಡಿರೈವ್ ಮಾಡ್ತಾ ಇದೆ ಓಕೆ ಸೊ ಇವಾಗ ಬಂದು ನಾನು ಹೇಳಿದೆ ಗ್ಲೂಕೋಸ್ ಬಂದು ಇವಾಗ ನ್ಯೂಟ್ರಿಯನ್ಸ್ ಫಾರ್ ಎಕ್ಸಾಂಪಲ್ಸ್ ಈ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ ಓಕೆ ನೀವು ಅನ್ಬೋದು ಮ್ಯಾಮ್ ಇಲ್ಲಿ ಯಾಕೆ ನೀವು ಎಲ್ಲ ಕಡೆ ಗ್ಲೂಕೋಸ್ ಯೂಸ್ ಮಾಡ್ತೀರಾ ಮುಂದೆ ಎಲ್ಲ ಜಾಸ್ತಿ ನಾನು ಗ್ಲೂಕೋಸೇ ಹೇಳೋದು ಯಾಕೆ ನೀವು ಜಾಸ್ತಿ ಬಂದು ಕಾರ್ಬೋಹೈಡ್ರೇಟ್ ಯೂಸ್ ಮಾಡ್ತಾರೆ ಗ್ಲೂಕೋಸ್ ಅಂತಾನೆ ಹೇಳ್ತಿರ ನಮ್ಮ ಫುಡ್ ನಲ್ಲಿ ಈವನ್ ಪ್ರೋಟೀನ್ಸ್ ಇತ್ತು ಫ್ಯಾಟ್ಸ್ ಇತ್ತು ಅದನ್ನ ಯಾಕೆ ಇದು ಮಾಡ್ತಾ ಇಲ್ಲ ಅಂದ್ರೆ ಸಿ ನಮ್ಮ ಬಾಡಿ ಬಂದು ಫಸ್ಟ್ ಪ್ರಿಯಾರಿಟಿ ಕೊಡೋದು ಗ್ಲೂಕೋಸ್ಗೆ ಅಂದ್ರೆ ಕಾರ್ಬೋಹೈಡ್ರೇಟ್ಗೆ ಸೆಕೆಂಡ್ ಬಂದು ಪ್ರೋಟೀನ್ಸ್ಗೆ ಆಮೇಲೆ ಬಂದು ಫ್ಯಾಟ್ಸ್ಗೆ ಇವಾಗ ನಮ್ಮ ಬಾಡಿಗೆ ಎನರ್ಜಿ ಬೇಕಂದ್ರೆ ಸಿ ಏನೇನಿದೆ ನಮ್ಮ ಫುಡ್ ಕಾಂಪೊನೆಂಟ್ಸ್ ಏನೇನಿದೆ ಕಾರ್ಬೋಹೈಡ್ರೇಟ್ ಇದೆ ಕಾರ್ಬೋಹೈಡ್ರೇಟ್ ಇದೆ ಪ್ರೋಟೀನ್ಸ್ ಇದೆ ಫ್ಯಾಟ್ಸ್ ಇದೆ ಅದರಲ್ಲಿ ಬಂದು ಇವಾಗ ನಮಗೆ ಎನರ್ಜಿ ಬೇಕಂದ್ರೆ ಏನು ಫಸ್ಟ್ ಬಂದು ನಾವು ಕಾರ್ಬೋಹೈಡ್ರೇಟಿಂದಾನೆ ತಗೊಳ್ಳೋದು ಯಾಕೆ ಅಂದರೆ ಕಾರ್ಬೋಹೈಡ್ರೇಟಿಂದ ಬೇಗ ಅದು ಇಟ್ ಈಸ್ ಈಸಿ ಟು ಬ್ರೇಕ್ ಡೌನ್ ಮತ್ತೆ ಅದರಿಂದ ನಮಗೆ ಎನರ್ಜಿ ಜಾಸ್ತಿ ಸಿಗತ್ತೆ ಓಕೆ ಸಿ ಇದ್ರಲ್ಲಿ ಎನರ್ಜಿ ಎಲ್ಲ ಸಿಗುತ್ತೆ ಬಟ್ ಯಾವುದು ಈಸಿಲಿ ಬ್ರೇಕ್ ಯಾವ್ದು ಈಸಿ ಬ್ರೇಕ್ ಡೌನ್ ಮಾಡುತ್ತೆ ನಮ್ಮ ಬಾಡಿ ಫಸ್ಟ್ ಬಂದು ಕಾರ್ಬೋಹೈಡ್ರೇಟ್ ಸೊ ಒಂದ್ಸಲಿ ಕಾರ್ಬೋಹೈಡ್ರೇಟ್ ಎಲ್ಲ ಖಾಲಿ ಆದ್ಮೇಲೆ ಪ್ರೋಟೀನ್ ಯೂಸ್ ಮಾಡುತ್ತೆ ಆಮೇಲೆ ನ ಯೂಸ್ ಮಾಡತ್ತೆ ಓಕೆ ಫಸ್ಟ್ ಪ್ರೋಟೀನ್ ಆಮ್ ಪ್ರೋಟೀನ್ ಈ ತರ ಈ ಸೀಕ್ವೆನ್ಸ್ ಅಲ್ಲಿ ಇರೋದು ಆಕ್ಚುಲಿ ಓಕೆ ಸೊ ಅದಕ್ಕೆ ಬಂದು ಫಸ್ಟ್ ನಮ್ ಬಾಡಿ ಯಾವ್ದನ್ ಬ್ರೇಕ್ ಡೌನ್ ಮಾಡ್ತದೆ ಅಂದರೆ ಎನರ್ಜಿ ಬೇಕಂದ್ರೆ ಅದನ್ನು ಅದು ಯಾವ್ದನ್ನು ಯೂಟಿಲೈಸ್ ಮಾಡ್ತಾರೆ ಕಾರ್ಬೋಹೈಡ್ರೇಟ್ ಸೊ ಕಾರ್ಬೋಹೈಡ್ರೇಟ್ ಏನಾಗಿರುತ್ತೆ ಡೈಜೆಷನ್ ಪ್ರಾಸೆಸಲ್ಲಿ ಕಾರ್ಬೋಹೈಡ್ರೇಟ್ ಬಂದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿರುತ್ತೆ ಸೊ ಫಸ್ಟ್ ನಮ್ಮ ಬಾಡಿ ಬಂದು ಎನರ್ಜಿ ಬೇಕಂದ್ರೆ ಯಾವ್ದು ಫಸ್ಟ್ ಪ್ರಿಫರೆನ್ಸ್ ಕೊಡುತ್ತೆ ಗ್ಲೂಕೋಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುತ್ತೆ ಸೊ ಗ್ಲೂಕೋಸ್ ಏನಾಗುತ್ತೆ ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗ್ತಾ ಇದೆ ಐದರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆರ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಏನಕ್ಕೆ ಟು ರಿಲೀಸ್ ಎನರ್ಜಿ ಓಕೆ ಸಿ ಹೈಯರ್ ಆರ್ಗ್ಯಾನಿಸಮ್ ಅಂದ್ರೆ ಅನಿಮಲ್ಸ್ ನಲ್ಲಿ ಮ್ಯಾಮಲ್ಸ್ ಬರ್ಡ್ಸ್ ನಲ್ಲಿ ಏನಂತ ಅಂದ್ರೆ ಬ್ರೇಕ್ ಡೌನ್ ಬಂದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನಡೆಯೋದು ಓಕೆ ಓನ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಂದು ಈ ಮೈಕ್ರೋ ಆರ್ಗ್ಯಾನಿಸಮ್ ಲೈಕ್ ಈಸ್ಟ್ ಮತ್ತೆ ಕೆಲವೊಂದು ಬ್ಯಾಕ್ಟೀರಿಯಲ್ನಲ್ಲಿ ಬಂದು ರೆಸ್ಪಿರೇಷನ್ ಬಂದು ಇಟ್ ಹ್ಯಾಪನ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅದಕ್ಕೆ ಆಕ್ಸಿಜನ್ ಬೇಕಾಗಿಲ್ಲ ಸೊ ಮುಂದೆ ಸ್ಲೈಡ್ಸ್ ಹೋಗ್ತಾ ಹೋಗ್ತಾ ನೋಡೋಣ ಇವಾಗ ಅರ್ಥ ಆಯ್ತಲ್ಲ ಯಾಕೆ ಗ್ಲೂಕೋಸ್ ಮಾಡ್ತಾ ಇರೋದು ನಮ್ಮ ಬಾಡಿ ಬಂದು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡತ್ತೆ ಸೊ ರೆಸ್ಪಿರೇಷನ್ ಅಂದ್ರೆ ಏನು ಇವಾಗ ಬಂದು ಡೈಜೆಷನ್ ಆದ್ಮೇಲೆ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ ಆ ನ್ಯೂಟ್ರಿಯೆಂಟ್ಸ್ ನ ಬ್ರೇಕ್ ಡೌನ್ ಮಾಡಿ ಅದರಿಂದ ಎನರ್ಜಿ ತಗೊಂತ ಇದೀವಿ ದಟ್ ಇಸ್ ರೆಸ್ ದಟ್ ಪ್ರಾಸೆಸ್ ರೆಸ್ಪಿರೇಷನ್ ಕ್ಲಿಯರ್ ರೆಸ್ಪಿರೇಷನ್ ಇವಾಗ ಕೆಮಿಕಲ್ ಫಾರ್ಮುಲಾ ನೋಡ್ಬೇಕಂದ್ರೆ ಏನಾಗ್ತದೆ ಅಂದ್ರೆ ಫಸ್ಟ್ ಗ್ಲೂಕೋಸ್ ಮಾಲಿಕ್ಯೂಲ್

ಆ ಸ್ಟೂಡೆಂಟ್ಸ್ ಗೆ ಬಂದು ಫ್ರೀ ನೋಟ್ಸ್ ಅಂಡ್ ಇನ್ ಕೇಸ್ ಎನಿ ಡೌಟ್ಸ್ ಎನಿಥಿಂಗ್ ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ ಓಕೆ ನಾವು ಅದಕ್ಕೇನು ಕಾಸ್ಟ್ ಮಾಡಲ್ಲ ಪ್ಲಸ್ ಏನಂದ್ರೆ ನಿಮಗೆ ಸರ್ಪ್ರೈಸ್ ಕೂಡ ಇರುತ್ತೆ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಸೊ ಆ ಸರ್ಪ್ರೈಸ್ ಏನು ಅಂತ ಗೊತ್ತಾಗ್ಬೇಕಂದ್ರೆ ಬೇಗ ಕ್ವೆಶನ್ಸ್ ಗಳಿಗೆ ಆನ್ಸರ್ ಮಾಡಬೇಕು ಓಕೆ ಓಕೆ ಸೊ ಇವಾಗ ಡ್ಯೂರಿಂಗ್ ಸೆಲ್ಯುಲರ್ ರೆಸ್ಪಿರೇಷನ್ ಸೆಲ್ಯುಲರ್ ರೆಸ್ಪಿರೇಷನ್ ಅಲ್ಲಿ ಏನಾಗ್ತದೆ ಶುಗರ್ ನಥಿಂಗ್ ಬಟ್ ಯೋ ಗ್ಲೂಕೋಸ್ ಮಾಲಿಕ್ಯೂಲ್ ಇಸ್ ಬ್ರೋಕನ್ ಡೌನ್ ಏನಕ್ಕೆ ಟು ಹೆಲ್ಪ್ ಆರ್ಗಾನಿಸಮ್ ಟು ಆಪ್ಟೈನ್ ಎನರ್ಜಿ ಶುಗರ್ ಮಾಲಿಕಲ್ ಬಂದು ಬ್ರೇಕ್ ಡೌನ್ ಆಗ್ತಾ ಇದೆ ಏನಕ್ಕೆ ನಮ್ಮ ಬಾಡಿಗೆ ಎನರ್ಜಿನ ಕೊಡೋದಕ್ಕೆ ಫಾರ್ ಬ್ರೇಕ್ ಡೌನ್ ಆಫ್ ಶುಗರ್ ಸೊ ಈಗ ಶುಗರ್ ಬ್ರೇಕ್ ಡೌನ್ ಆಗ್ಬೇಕಂದ್ರೆ ಅಂದ್ರೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಬೇಕಂದ್ರೆ ಏನ್ ಕಾರ್ಬನ್ ಡೈಆಕ್ಸೈಡ್ ಇರ್ಬೇಕಾ ಆಕ್ಸಿಜನ್ ಆಕ್ಸಿಜನ್ ಇರ್ಬೇಕಾ ವಾಟರ್ ಇರ್ಬೇಕಾ ಇಲ್ಲ ಸನ್ಲೈಟ್ ಇರ್ಬೇಕಾ ಏನು ಈಗ ತಾನೇ ಹೇಳಿದೆ ಅಲ್ಲ ಇಟ್ ಈಸ್ ಯುವರ್ ಆಕ್ಸಿಜನ್ ಓಕೆ

ಆರ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ರೈಟ್ ಎರಡು ತರ ಇದೆ ಒಂದ್ ಕಂಡೀಷನ್ ಅಲ್ಲಿ ಏನಾಗ್ತದೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬ್ರೇಕ್ ಆಗ್ತದೆ ಗ್ಲೂಕೋಸ್ ಬಟ್ ಇನ್ನೊಂದು ಕಂಡೀಷನ್ ಅಲ್ಲಿ ಇನ್ ದ ಆಬ್ಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ ಸಾರಿ ಇನ್ ದ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ರೈಟ್ ಸೊ ಅದ ಆನ್ ದಾಟ್ ಬೇಸಿಸ್ ಎರಡು ತರ ಇದೆ ರೆಸ್ಪಿರೇಷನ್ ಒಂದು ಬಂದು ಏರೋಬಿಕ್ ರೆಸ್ಪಿರೇಷನ್ ವೇರ್ ಇಟ್ ರಿಕ್ವೈರ್ಸ್ ಆಕ್ಸಿಜನ್ ಫಾರ್ ದ ಬ್ರೇಕ್ ಡೌನ್ ಇನ್ನೊಂದು ಬಂದು ಆನೋರೋಬಿಕ್ ರೆಸ್ಪಿರೇಷನ್ ವೇರ್ ಇಟ್ ಡಸಂಟ್ ರಿಕ್ವೈರ್ ಆಕ್ಸಿಜನ್ ಫಾರ್ ದ ಬ್ರೇಕ್ ಡೌನ್ ಓಕೆ ಸೊ ಇನ್ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ನಮಗೆ ಎನರ್ಜಿ ಎಷ್ಟು ಸಿಗ್ತದ ಒಂದ್ಸಲ ಗ್ಲೂಕೋಸ್ ಬಂದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅದು ಬ್ರೇಕ್ ಡೌನ್ ಆದಾಗ ನಮಗೆ ಎನರ್ಜಿ ಎಷ್ಟು ಸಿಗ್ತಾ ಇದೆ ಅಂದ್ರೆ ಇಟ್ ಇಸ್ ಥರ್ಟಿ ಸಿಕ್ಸ್ ಎ ಟಿ ಪಿ ವಾಟ್ ಇಸ್ ಎ ಟಿ ಪಿ ಎ ಟಿ ಪಿ ಅಂದ್ರೆ ಏನು ಗೊತ್ತಾಯ್ ಎನರ್ಜಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಎ ಟಿ ಪಿ ಎ ಟಿ ಪಿ ಬಂದು ಇಟ್ ಇಸ್ ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಒಂದ್ಸಲ ಇದು ಮುಗಿದ್ಮೇಲೆ ಐ ವಿಲ್ ಶೋ ಯು ಒಂದು ಒಂದೆರಡು ಸ್ಲೈಡ್ ಇನ್ಕ್ಲೂಡ್ ಮಾಡಿದ್ದೀನಿ ಫಾರ್ ಎ ಟಿ ಪಿ ಲೈಕ್ ವಾಟ್ ಇಸ್ ಇಟ್ ಅಂತ So, as of now, keep this in mind that energy is released in the form of ATP. Aerobic, so ATP is nothing but energy. Okay, aerobic respiration is sick, 36 ATP is sick. Whereas when it comes to anaerobic, it is just 2 ATP. Okay, so this is the first thing that you respiration is going to be aerobic respiration and anaerobic respiration. So, this is the respiration process. What is the steps involved? See, step number one. ಬಂದು ಗ್ಲೈಕೊಲೈಸಿಸ್ ಮತ್ತೆ ಈ ಸ್ಟೆಪ್ ಬಂದು ಇಟ್ ಇಸ್ ಕಾಮನ್ ಇನ್ ಬೋತ್ ಏರೋಬಿಕ್ ರೆಸ್ಪಿರೇಷನ್ ರೆಸ್ಪಿರೇಷನ್ ಎರಡು ಪ್ರಾಸೆಸ್ಗಳಲ್ಲೂ ಇಟ್ ಇಸ್ ಕಾಮನ್ ಅಂದ್ರೆ ಅಷ್ಟೇ ಅಷ್ಟೇಕ್ನಲೋ ಅಷ್ಟೇ ಇಟ್ ಇಸ್ ಕಾಮನ್ ಓಕೆ ಸೊ ಗ್ಲೈಕೋಲೈಸಿಸ್ ಅಂದ್ರೆ ಏನು ಸಿ ಗ್ಲೈಕೋ ನಥಿಂಗ್ ಬಟ್ ಯುವರ್ ಶುಗರ್ ಮೀನಿಂಗ್ ಗ್ಲೈಕೋ ಅಂದ್ರೆ ಶುಗರ್ ಲೈಸಿಸ್ ಅಂದ್ರೆ ಸ್ಪಿಟಿಂಗ್ ಸೊ ಇಲ್ಲಿ ಏನಾಗ್ತದೆ ಶುಗರ್ ಬಂದು ಸ್ಪ್ಲಿಟ್ ಆಗ್ತದೆ ಮತ್ತೆ ಈ ಸ್ಟೆಪ್ ಬಂದು ಇಟ್ ಇಸ್ ಕಾಮನ್ ಇನ್ ಬೋತ್ ಎರೋಬಿಕ್ ಅಂಡ್ ಅನರೋಬಿಕ್ ಮತ್ತೆ ನಡೀತಾ ಇದೆ ಸೆಲ್ಯುಲರ್ಷನ್ ಸೆಲ್ಸ್ ನಲ್ಲಿ ನಡೀತಾ ಇದೆ ಅಂತ ಸೊ ಸೆಲ್ ನಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲಿ ನಡೀತಾ ಇದೆ ಅಂದ್ರೆ ಇಟ್ ಇಸ್ ಅಕರಿಂಗ್ ಇನ್ ಸೈಟೋಪ್ಲಾಸಮ್ ಯಾಕೆ ಸೈಟೋಪ್ಲಾಸಮ್ ನಲ್ಲಿ ಅಂದ್ರೆ ಈ ಬ್ರೇಕ್ ಡೌನ್ ಆಗೋದಿಕ್ಕೆ ಆಕ್ಸಿಜನ್ ಬೇಡ ಸೈಟೋಪ್ಲಾಸಮ್ ನಲ್ಲಿ ಆಕ್ಸಿಜನ್ ಬೇಡ ಸೊ ಫಸ್ಟ್ ಸಿಸ್ಟಮ್ ಗ್ಲೈಕೋಲೈಸಿಸ್ ನಡಿಬೇಕಂದ್ರೆ ಇದಕ್ಕೇನು ಆಕ್ಸಿಜನ್ ಬೇಕಾಗಿಲ್ಲ ಸೊ ಅದಕ್ಕೆ ಇಟ್ ಟೇಕ್ಸ್ ಪ್ಲೇಸ್ ಇನ್ ಸೈಟೋಪ್ಲಾಸಮ್ ಅಂಡ್ ಸೈಟೋಪ್ಲಾಸಮ್ ಅನ್ ಎ ಸೆಲ್ಸ್ ಸೊ ಇಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಸೈಟೋಪ್ಲಾಸಮ್ ಆಫ್ ದ ಸೆಲ್ ಓಕೆ ಆಫ್ ದ ಸೆಲ್ ಆಫ್ ಎಲ್ಲ ಲಿವಿಂಗ್ ಆರ್ಗಾನಿಸಮ್ ನಲ್ಲೂ ಅಷ್ಟೇ ಸೊ ಫಸ್ಟ್ ಸ್ಟೆಪ್ ಬಂದು ಕಾಮನ್ ದಟ್ ಇಸ್ ಗ್ಲೈಕೋಲೈಸಿಸ್ ಅಂಡ್ ವೇರ್ ಇಸ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ಆಲ್ ದ ಲಿವಿಂಗ್ ಸೆಲ್ ಓಕೆ ಸೊ ಇವಾಗ ಬಂದು

ಯಾವ ಸ್ಟೆಪ್ ಏನಾಗುತ್ತೆ ನಮ್ ಸೆಲ್ಸ್ನೇ ಅಂತ ನೋಡೋಣ ಅನೋರೋಬಿಕ್ ರೆಸ್ಪಿರೇಷನ್ ಎಂಟರ್ ಆಯ್ತು ಅಂದ್ರೆ ಇಟ್ ಕ್ಯಾನ್ ಬಿ ಐದರ್ ಆಲ್ಕೋಹಾಲಿಕ್ ಫಾರ್ಮೆಂಟೇಷನ್ ಇದು ಎಲ್ಲಿ ನಡೆಯುತ್ತೆ ಅಂದ್ರೆ ಇಟ್ ಓಕೆ ಯೂಶ್ಟ್ ವೆರ್ಟಿಕ್ ಆಸಿಡ್ ಫಾರ್ಮೆಂಟೇಷನ್ ಇದು ಕೂಡ ಅನರೋಬಿಕ್ ಇದು ಕೂಡ ಇದು ಕೂಡ ಓಕೆ ಅನರೋಬಿಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಎಲ್ಲಿ ನಡೆಯುತ್ತೆ ಅಂದ್ರೆ ನಮ್ಮ ಬಾಡಿನಲ್ಲೇ ನಡೆಯುತ್ತೆ ಇನ್ ಮಝಲ್ಸ್ ಸೊ ಅದು ಹೇಗೆ ಅಂತ ನೋಡೋಣ ಇವಾಗ ಇನ್ ಕೇಸ್ ಪೈರುವೇಟ್ ಬಂದು ಇವಾಗ ಪೈರುವೇಟ್ ಬಂದು ಎನೋಬಿಕ್ ರೆಸ್ಪಿರೇಷನ್ ಎಂಟರ್ ಆಯ್ತು ಅಂದ್ರೆ ಏನಾಗತ್ತೆ ಅಂದ್ರೆ ಫಸ್ಟ್ ಬಂದು ಎಲ್ಲಿ ಸಿ ಸೈಟೋಪ್ಲಾಸಮ್ ನಲ್ಲಿ ದಿಸ್ ಇಸ್ ಯೋರ್ ಸೈಟೋ ಸೆಲ್ ನಲ್ಲಿ ಸೈಟೋ ಸೈಟೋಪ್ಲಾಸಮ್ ನಲ್ಲಿ ಏನಾಗ್ತದೆ ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗ್ತದೆ ಟು ರಿಲೀಸ್ ಪೈರೋವೈಡ್ ಸೊ ಸೆಲ್ ನಲ್ಲಿ ಇವಾಗ ಪೈರೋವೈಡ್ ರಿಲೀಸ್ ಸೈಟೋಪ್ಲಾಸಮ್ ನಲ್ಲಿ ಪೈರೋವೈಡ್ ರಿಲೀಸ್ ಮಾಡಿಲೀಸ್ ಆದ್ಮೇಲೆ ಏನಾಗ್ತದೆ ಅಂದ್ರೆ ಪೈರೋವೈಡ್ ಬಂದು ಮೈಟೋಕೋಂಡ್ರಾಗೆ ಎಂಟರ್ ಆಗ್ತದೆ ಯಾಕೆ ಬಿಕಾಸ್ ಅದಕ್ಕೆ ಆಕ್ಸಿಜನ್ ಬೇಕು ಇವಾಗ ಫರ್ದರ್ ಏರೋಬಿಕ್ ರೆಸ್ಪಿರೇಷನ್ ನಡೀಬೇಕಂದ್ರೆ ಈ ಪೈರೋಯ್ಡ್ ಬ್ರೇಕ್ ಡೌನ್ ಆಗೋದಕ್ಕೆ ಏನ್ ಬೇಕು ಆಕ್ಸಿಜನ್ ಬೇಕು ರೈಟ್ ಸೊ ಆಕ್ಸಿಜನ್ ಅಂತ ಕೆಲ್ ಸಿಕ್ತದೆ ಅಂದ್ರೆ ಮೈಟೋಕಾಂಡಿಯನ್ ಅಲ್ಲಿ ಸಿಕ್ತದ ಸೊ ಅದಕ್ಕೆ ಬಂದು ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಸ್ಟೆಪ್ ಬಂದು ಗ್ಲೈಕೋಲಿಸ್ ನಡೀತಾ ಇದೆ ಇನ್ ಸೈಟೋಪ್ಲಾಸಮ್ ಅದಾದ್ಮೇಲೆ ಬಂದು ಪೈರುವೇಟ್ ಇದೆಯಲ್ಲ ಪೈರುವೇಟ್ ಬಂದು ಮೈಟೋಕಾಂಡಿಯಾಗ ಎಂಟರ್ ಆಗ್ತದೆ ಬಿಕಾಸ್ ಇಟ್ ರಿಕ್ವೈರ್ಸ್ ಆಕ್ಸಿಜನ್ ಅಂಡ್ ಮೈಟೋಕಾಂಡಿಯನ್ ಅಲ್ಲಿ ಏನಾಗ್ತದೆ ಪೈರುವೇಟ್ ಆಸ್ ಗೆಟಿಂಗ್ ಇಟ್ ಇಸ್ ಬ್ರೋಕನ್ ಡೌನ್ ಟು ರಿಲೀಸ್ ಎನರ್ಜಿ ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಕೂಡ ಸಿಗ್ತಾ ಓಕೆ ಓಕೆ ಸೊ ಇನ್ ಕೇಸ್ ಇವಾಗ ನಾನು ಹೇಳಿದೆ ಆನ್ ರೆಸ್ಪಿರೇಷನ್ ಸಿ ಮೋಸ್ಟ್ಲಿ ಇಟ್ ಇನ್ ಈಸ್ಟ್ ಮತ್ತೆ ಕೆಲವೊಂದು ಬ್ಯಾಕ್ಟೀರಿಯಾಸ್ ನಲ್ಲಿ ಯೂಸ್ ಇನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಲ್ಲಿ ಬಟ್ ಅಂಡ್ ಹೈಯರ್ ಆರ್ಗ್ಯಾನಿಸಮ್ಸ್ ನಲ್ಲಿ ಏರೋಬಿಕ್ ಕೂಡ ನಡೆಯುತ್ತೆ ಬಟ್ ಒಂದ್ ಕಂಡೀಷನ್ ಏನಂತ ಅಂದ್ರೆ ನಮ್ಮ ಬಾಡಿನಲ್ಲೂ ಕೂಡ ಜಸ್ಟ್ ಕೆಲವೊಂದು ಕಂಡೀಷನ್ಸ್ ಇದೆ ಒಂದ್ ಏನಪ್ಪಾ ಅಂದ್ರೆ ಈ ಮಸಲ್ಸ್ ಇದೆಯಲ್ಲ ಮಸಲ್ಸ್ ನಲ್ಲಿ ಬಂದು ಆನರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ ಇವಾಗ ಇದನ್ನ ಎಕ್ಸ್ಪ್ಲೈನ್ ಮಾಡಕ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನ್ ಗೊತ್ತಾ ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ನಿಮ್ ಸ್ಕೂಲ್ ನಲ್ಲಿ ಸ್ಪೋರ್ಟ್ಸ್ ಡೇ ಇರತ್ತೆ

ಸೊ ಅಂದ್ರೆ ಏನಾಗ್ಬೇಕು ಗ್ಲೂಕೋಸ್ ಬಂದು ಆ ಮಸಲ್ ಸೆಲ್ಸ್ ನಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದೆ ಬಟ್ ಅಲ್ಲಿ ಬಂದು ಆಕ್ಸಿಜನ್ ಇಲ್ಲ ದಟ್ ಅಂಡರ್ ಟು ಗಿವ್ ಅಸ್ ಎನರ್ಜಿ ಸೊ ದಟ್ ಯು ಕ್ಯಾನ್ ರನ್ ಬಟ್ ಅವಾಗ ಏನಾಗ್ತದೆ ಅಂದ್ರೆ ಕಾಮನ್ ಏನು ಗ್ಲೈಕಾಲಿಸಿಸ್ ನಡೀತಾ ಇದೆ ಗ್ಲೈಕೊಲಿಸ್ ಆದ್ಮೇಲೆ ಏನ್ ಸಿಗುತ್ತೆ ನಮಗೆ ಗ್ಲೂಕೋಸ್ ಇಂದ ನಮಗೆ ಪೈರೋವಿಡ್ ಸಿಗ್ತದೆ ಪೈರೋವಿಡ್ ಬಂದು ಏನಾಗುತ್ತೆ ಈ ಮಸಲ್ಸ್ ನಲ್ಲಿ ಸೈಟೋಪ್ಲಾಸಮ್ ನಲ್ಲಿ ನಡೆಯುತ್ತೆ ಇದಕ್ಕೆ ಆಕ್ಸಿಜನ್ ಬೇಡ ಅಲ್ವಾ ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಕೂಡ ಎಲ್ಲಿ ನಡೀತದೆ ಸೈಟೋಪ್ಲಾಸಮ್ ನಲ್ಲಿ ನಡೀತದೆ ಇನ್ ಸೈಟೋಪ್ಲಾಸಮ್ ಓನ್ಲಿ ಸೈಟೋಪ್ಲಾಸ ಸೈಟೋಪ್ಲಾಸ ನಡೀತಾ ಇದೆ ಏನಾಗುತ್ತೆ ಏನಾಗುತ್ತೆ ಇಲ್ಲಿ ಇಲ್ಲಿ ಬಂದು ಬಂದು ಬ್ರೇಕ್ ಬ್ರೇಕ್ ಸಿ ಸಿ ಡೌನ್ ಆಗ್ತದೆ ಇನ್ ದ ಲ್ಯಾಕ್ ಆಫ್ ಆರ್ ಇನ್ ಆಕ್ಸಿಜನ್ ಇನ್ ಮಜಲ್ ಸೆಲ್ಸ್ ಇನ್ ಮಜಲ್ ಸೆಲ್ಸ್ ಏನಾಗ್ತದೆ ನಿಮ್ಗೆ ಏನ್ ಪೈರೋವೇಟ್ ಬ್ರೇಕ್ ಡೌನ್ ಆಗ್ಬಿಟ್ಟು ಏನ್ ಸಿಗ್ತದೆ ಎನರ್ಜಿ ಸಿಗ್ತದೆ ಎನರ್ಜಿ ಜೊತೆ ನಿಮ್ಗೆ ಲ್ಯಾಕ್ಟಿಕ್ ಆಸಿಡ್ ಕೂಡ ಸಿಗ್ತಾ ಇದೆ ಸೊ ನೀವು ಕಂಟಿನ್ಯೂಸ್ ಓಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಈ ತರ ಅನೋರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ ನಿಮ್ಮ ಮಸಲ್ ಸೆಲ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಬಂದು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಒಂದ್ ಸ್ವಲ್ಪ ತಾದ್ಮೇಲೆ ಏನಾಗುತ್ತೆ ಲ್ಯಾಕ್ಟಿಕ್ ಆಸಿಡ್ ಬಂದು ಆ ಮಸಲ್ಸ್ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಸೊ ಮಸಲ್ಸ್ ನಲ್ಲಿ ಅಕ್ಯುಮುಲೇಟ್ ಆಗೋದಿಕ್ಕೆ ನಿಮ್ಗೆ ಬಂದು ಕ್ರಾಮ್ಸ್ ಆ ಪೇನ್ ಬಂದು ಫೀಲ್ ಆಗುತ್ತೆ ಕ್ರಾಂಪ್ ಆಗೋದು ಕಿಡ್ಕೊಂಡ್ಬಿಡತ್ತಲ್ಲ ಕ್ರಾಂಪ್ಸ್ ಅದಕ್ಕೆ ನಿಮಗೆ ಕ್ರಾಂಪ್ಸ್ ಆಗೋದು ಸೊ ಯಾಕೆ ಆಸಿಡ್ ಅಕ್ಯುಮುಲೇಟ್ ಆಗುತ್ತೆ ಸೊ ನೆಕ್ಸ್ಟ್ ಟೈಮ್ ಬಂದು ನೀವು ರನ್ನಿಂಗ್ ರೇಸ್ ಎಲ್ಲ ಸ್ಪೋರ್ಟ್ಸ್ ನಲ್ಲಿ ಇಲ್ಲ ವರ್ಕ್ಔಟ್ ಮಾಡ್ಬೇಕು ಅಷ್ಟೇ ಮಸಲ್ ಕ್ರಾಂಪ್ಸ್ ಅಂತ ಹೇಳ್ತಾರಲ್ಲ ಯಾಕಾಗುತ್ತೆ ಅಂತ ಅಂದ್ರೆ ಬಿಕಾಸ್ ಆಫ್ ದ ಅಕುಮುಲೇಷನ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಅಲ್ಲಿ ಅಕ್ಯುಮುಲೇಟ್ ಯಾಕಾಯ್ತು ಬಿಕಾಸ್ ಅನೋರೋಬಿಕ್ ರೆಸ್ಪಿರೇಷನ್ ಇಸ್ ಟೇಕಿಂಗ್ ಪ್ಲೇಸ್ ಪ್ಲೇಸ್ ರೆಸ್ಪಿರೇಷನ್ ಟೇಕಿಂಗ್ ಎನರ್ಜಿ ಫಾರ್ ವರ್ಕ್ಔಟ್ಗೆ ನಮ್ಗೆ ಏನ್ ಎನರ್ಜಿ ಬೇಕು ಅದಕ್ಕೆ ಬಂದು ಕಂಟಿನ್ಯೂಸ್ ರೆಸ್ಪಿರೇಷನ್ ಆಗ್ತದೆ ಆನರೋಬಿಕ್ ರೆಸ್ಪಿರೇಷನ್ ಇನ್ ಮಸಲ್ ಸೆಲ್ಸ್ ಆಸ್ ದ ರಿಸಲ್ಟ್ ಲ್ಯಾಕ್ಟಿಕ್ ಆಸಿಡ್ ಏನಾಗುತ್ತೆ ಅಕ್ಯುಮುಲೇಟ್ ಆಗ್ತಾ ಇದೆ ಹಾಗೆ ಮಸ್ ಅದರಿಂದ ಮಸಲ್ ಕ್ರಾಂಪ್ಸ್ ಆಗ್ತದೆ ಸೊ ಯಾವುದೇ ಕ್ವೆಶನ್ಸ್ ಇವಾಗ ಯಾರು ಕ್ವೆಶನ್ಸ್ ಕೇಳಿದರೆ ಮಸಲ್ ಕ್ರಾಂಪ್ ಯಾಕೆ ಆಗ್ತದೆ ಬಿಕಾಸ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಓಕೆ ಕೀಪ್ ದಟ್ ಇನ್ ಮೈಂಡ್ ನೆಕ್ಸ್ಟ್ ನಾನು ರೆಸ್ಪಿರೇಷನ್ ಬಂದು ಮೈಕ್ರೋ ಆರ್ಗ್ಯಾನಿಸಮ್ ಕೂಡ ನಡೀತದೆ ಯಾವ್ದಪ್ಪ ಈಸ್ಟ್ ತಗೊಳ್ಳೋಣ ಈಸ್ಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಬಂದು ಗ್ಲೂಕೋಸ್ ಬಂದು ಪೈರೋವೇಟ್ ಆಗಿ ಕನ್ವರ್ಟ್ ಆಗ್ತದೆ ಪಯಾ ಗ್ಲೈಕೋಲೈಸಿಸ್ ಗ್ಲೈಕೋಲೈಸಿಸ್ ಆಮೇಲೆ ಈ ಪೈರೋವೇಟ್ ಬಂದು ಏನಾಗ್ತದೆ ಇನ್ ದ ಆನ್ಸ್ ಆಫ್ ಆಕ್ಸಿಜನ್ ಏನಾಗ್ತದೆ ಅಂದ್ರೆ ಇಟ್ ಇಸ್ ಗಿವಿಂಗ್ ಯು ಎಥನಾಲ್ ಇಟ್ ಗಿವಿಂಗ್ ಯು ಎಥನಾಲ್ ಏನ್ ಕೊಡ್ತದೆ ಎಥನಾಲ್ ಕೊಡ್ತದೆ ಅಲಾಂಗ್ ವಿತ್ ದಟ್ ಇದು ಟೂ ಕಾರ್ಬನ್ ಮಾಲಿಕ್ಯೂಲ್ ಇದು ಟೂ ಕಾರ್ಬನ್ ಮಾಲಿಕ್ಯೂಲ್ ಪ್ಲಸ್ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಸಿಗ್ತದೆ ರೆಸ್ಪಿರೇಷನ್ ಅಲ್ಲಿ ಎನರ್ಜಿ ಎಷ್ಟು ಸಿಗ್ತದೆ ಇಟ್ ಇಸ್ ಜಸ್ಟ್ ಟೂ ಟಿ ಪಿ ವೆಲ್ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಇಟ್ ವಾಸ್ ಥರ್ಟಿ ಸಿಕ್ಸ್ ಟಿ ಪಿ ಕೀಪ್ ದಿಸ್ ಇನ್ ಮೈಂಡ್ ಸೊ ದಿಸ್ ಇಸ್ ಇಟ್ ಇದನ್ನು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ ಕೂಡ ಕರೀತಾರೆ ಯಾಕೆ ಅಂದ್ರೆ ಆಗ್ತದೆ ಎಥನಾಲ್ ರಿಲೀಸ್ ಆಗ್ತದೆ ವಾಟ್ ಈಸ್ ಇಟ್ ನಥಿಂಗ್ ಬಟ್ ಆಲ್ಕೋಹಾಲ್ ಅದಕ್ಕೆ ಬಂದೋಹಾಲಿಕ್ ಫರ್ಮೆಂಟೇಷನ್ ಅಂತ ಕೂಡ ಕರೀತಾರೆ ಓಕೆ ಸೊ ಇವಾಗ ಬಂದು ನಿಮ್ ಎಲ್ಲಾರ್ಗು ಲೈಕ್ ಈಸಿಯಾಗಿ ಲೈಕ್ ರಿವಿಶನ್ ಪರ್ಪಸ್ಗೆಡ್ ಮಾಡಿದೀನಿ ಇಫ್ ಇಟ್ ಇಸ್ ರೆಸ್ಪಿರೇಷನ್ ಅಂದ್ರೆ ಏನಾಗುತ್ತೆ ಇದು ಏರೋಬಿಕ್ ರೆಸ್ಪಿರೇಷನ್ ಇಲ್ಲಿ ಏನಾಗ್ತದೆ ಇಟ್ ಇಸ್ ಹ್ಯಾಪನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಫಸ್ಟ್ ಸೈಟೋಪ್ಲಾಸಮ್ ನಲ್ಲಿ ನಡೆಯುತ್ತೆ ಸೈಟೋಪ್ಲಾಸಮ್ ನಲ್ಲಿ ಏನಾಗ್ತದೆ ಗ್ಲೂಕೋಸ್ ಬಂದು ಆಗಿ ಕನ್ವರ್ಟ್ ಆಗ್ತದೆ ವಯ ಗ್ಲೈಕೋಲೈಸಿಸ್ ಗ್ಲೈಕೋ

This is continue it is taking place in your cytoplasm itself. So this there is cytoplasm. See this? This one in muscle cell Muscle cells in This is lactic acid fermentation. Whereas this is alcoholic fermentation. Okay. So ಇದು ನೋಡಿದ ತಕ್ಷಣ ನಿಮ್ಗೆ ಬೇಗ ರಿವೈಸ್ ಆಗುತ್ತೆ ಸೊ ಇಲ್ಲಿವರೆಗೂ ನಾವು ಏನೇನು ನೋಡೋದ್ವಿ ವಾಟ್ ಈಸ್ ರೆಸ್ಪಿರೇಷನ್ ರೆಸ್ಪಿರೇಷನ್ ಒಂದು ಇಂಟ್ರೊಡಕ್ಷನ್ ಕೊಟ್ಟರೆ ರೆಸ್ಪಿರೇಷನ್ ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇತ್ತು ಅದ್ ಯಾಕೆ ನಡೀತದೆ ಅಂತ ಕೂಡ ಅರ್ಥ ಇತ್ತು ಅದಂದ್ರೆ ಟೈಪ್ಸ್ ಆಫ್ ರೆಸ್ಪಿರೇಷನ್ ಕೂಡ ನೋಡಿದ್ವಿ ರೈಟ್ ಸೊ ಇವಾಗ ಡಿಫ್ರೆನ್ಶಿಯೇಟ್ ಮಾಡಿ ಅಂತ ಅಂದ್ರೆ ಇನ್ ಕೇಸ್ ಸಿ ಯಾಕಂದ್ರೆ ನಿಮ್ಮ ಎಕ್ಸಾಮ್ ನಲ್ಲಿ ಈ ತರ ಕ್ವೆಶನ್ಸ್ ಈ ರೆಸ್ಪಿರೇಷನ್ ಪಾರ್ಟ್ ಇಂದ ಈ ಕ್ವೆಶನ್ ಬರೋ ಹೈ ಚಾನ್ಸ್ ಇದೆ ದ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಎರೋಬಿಕ್ ಅಂಡ್ ಅನರೋಬಿಕ್ ರೆಸ್ಪಿರೇಷನ್ ಅಂತ ಕೇಳಿದ್ರೆ ಓಕೆ ಇದನ್ನ ಬಂದು ಫೈವ್ ಮಾರ್ಕ್ಸ್ ಹಂಗೆ ಕೇಳ್ಬೋದು ಫಸ್ಟ್ ಏನಂತೀರ ಇಟ್ ಇಸ್ ಹ್ಯಾಪನಿಂಗ್ ಇನ್ ಹೈಯರ್ ಆರ್ಗ್ಯಾನಿಸಮ್ ಎಲ್ಲಿ ನಡೀತದೆ ಯೂಶಲಿ ಇನ್ ಹೈಯರ್ ಆರ್ಗ್ಯಾನಿಸಮ್ ವರ್ಸ್ ಆನರೋಬಿಕ್ ರೆಸ್ಪಿರೇಷನ್ ಬಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ನಲ್ಲಿ ಲೈಕ್ ಈಸ್ಟ್ ನಲ್ಲಿ ನಡೀತದೆ ಅಂಡ್ ಇನ್ ಸಮ್ ಬ್ಯಾಕ್ಟೀರಿಯಾಸ್ ನಲ್ಲಿ ಕೂಡ ನಡೀತದೆ ಸೊ ಇವಾಗ ರೆಸ್ಪಿರೇಷನ್ ಆಗ್ಬೇಕಂದ್ರೆ ಏನು ಬೇಕು ಆಕ್ಸಿಜನ್ ಬೇಕು ಇಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗ್ಬೇಕಂದ್ರೆ ಆಕ್ಸಿಜನ್ ಬೇಕು ವೆರಾಸ್ ಇಲ್ಲಿ ಆಕ್ಸಿಜನ್ ಬೇಡ ವೆರಾಸ್ ಇಲ್ಲಿ ಬೈ ಪ್ರಾಡಕ್ಟ್ ನಿಮ್ಗೆ ಏನ್ ಸಿಗ್ತದೆ ಕಾರ್ಬನ್ ಡೈಆಕ್ಸೈಡ್ ಸಿಗ್ತದೆ ಪ್ಲಸ್ ಎಚ್ ಟು ವಾಟರ್ ಸಿಗ್ತದೆ ವೆರಾಸ್ ಈ ಕಂಡೀಷನ್ ನಲ್ಲಿ ಏನಾಗ್ತದೆ ಎಥೆನಾಲ್ ಲಾಕ್ಟಿಕ್ ಆಸಿಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎಥೆನಾಲ್ ನಥಿಂಗ್ ಬಟ್ ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಲಾಕ್ಟಿಕ್ ಆಸಿಡ್ ಸಿಗ್ತದೆ ಆಮೇಲೆ ಬಂದು ಇಲ್ಲಿ ನಿಮಗೆ ಎಸ್ ಟಿ ಟಿ ಪಿ ಥರ್ಟಿ ಸಿಕ್ಸ್ ದಿಸ್ ಇಸ್ ಇಂಪಾರ್ಟೆಂಟ್ ಎನರ್ಜಿ ಎಲ್ಲಿ ಜಾಸ್ತಿ ಸಿಗ್ತದೆ ಎನರ್ಜಿ ಎಲ್ಲಿ ಜಾಸ್ತಿ ಸಿಗ್ತದೆ ಇಟ್ ಇಸ್ ಇನ್ ಯೋರ್ ನಿಮ್ಗೆ ಎನರ್ಜಿ ಜಾಸ್ತಿ ಏರೋಬಿಕ್ ರೆಸ್ಪಿರೇಷನ್ ಆಸ್ ಇನ್ ದಿಸ್ ಕೇಸ್ ಇಟ್ ಇಸ್ ಜಸ್ಟ್ ಟು ಅಷ್ಟೇ ಇಲ್ಲಿ ಆನರೋಬಿಕ್ ನಲ್ಲಿ ಅಂಡ್ ಇಲ್ಲಿ ಬಂದು ಎಲ್ಲಿ ನಡೀತಾ ಇದೆ ಅಂಡ್ ಅಂಡ್ ವೆರ್ ಆಸ್ ಆನರೋಬಿಕ್ ಇಟ್ ಇಸ್ ಓನ್ಲಿ ಇನ್ ಸೈಟೋಪ್ಲಾಸಂ ಸೊ ಎಷ್ಟು ಪಾಯಿಂಟ್ಸ್ ಹಾಕಿದ್ರೆ ಫೈವ್ ಮಾರ್ಕ್ಸ್ ಗ್ಯಾರಂಟಿ ಇದಕ್ಕಿಂತ ಮುಂಚೆ ಅದೇ ನೀವು ಬಂದು ಲೈಕ್ ಜಸ್ಟ್ ಗಿವ್ ಡೆಫಿನೇಷನ್ ಆಫ್ ವಾಟ್ ಇಸ್ ರೆಸ್ಪಿರೇಷನ್ ವಾಟ್ ಇಸ್ ಎಲ್ಲ ರೆಸ್ಪಿರೇಷನ್ ಆಮೇಲೆ ಬಂದು ಯು ಮೆನ್ಷನ್ ದಿಸ್ ಡಿಫ್ರೆನ್ಸಸ್ ಯು ವಿಲ್ ಗೆಟ್ ಫುಲ್ ಮಾರ್ಕ್ ಫಾರ್ ದಿಸ್ ಓಕೆ ಸೊ ಇವಾಗ ಪುಟ್ಟ ಕ್ವೆಸ್ಟ್ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ನ ಟೈಪ್ ಮಾಡಿ ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ ಯಾರ್ಯಾರು ಕರೆಕ್ಟ್ ಆನ್ಸರ್ ಮಾಡ್ತೀರೋ ಟಾಪ್ ನಲ್ಲಿ ಬರ್ತಿರೋ ಅವರಿಗೆ ಬಂದು ಫ್ರೀ ನೋಟ್ಸ್ ಫ್ರೀ ನೋಟ್ಸ್ ಓಕೆ ಅಂಡ್ ಎನಿ ಡೌಟ್ಸ್ ವಿಲ್ ಗೆಟ್ ಬ್ಯಾಕ್ ಟು ಯು ಓಕೆ

ಇದು ಈ ಪಾರ್ಟ್ ಬಂದು ಈ ಕಡೆ ಬರಬೇಕು ಯಾವುದು ಇದು ಬರ್ಬೇಕು ಇಲ್ಲಿ ಬರ್ಬೇಕು ಇದು ಈ ಕಡೆ ಹೋಗ್ಬೇಕು ಸೊ ಈ ಬಂದು ಕರೆಕ್ಟ್ ಆಗಿ ಕರೆಕ್ಟ್ ಆರ್ಡರ್ ನಲ್ಲಿ ಕೊಟ್ಟಿಲ್ಲ ಸೊ ಆಪ್ಷನ್ ಎ ಕೆನ್ ನಾಟ್ ಬಿ ಯೋರ್ ಆನ್ಸರ್ ಆಪ್ಷನ್ ಬಿ ಏನ್ ಹೇಳ್ತದೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್ ನೋ ದಿಸ್ ಇಸ್ ಆಲ್ಸೋ ರಾಂಗ್ ವಿರೋಸ್ ಆಪ್ಷನ್ ಸಿ ಏನ್ ಹೇಳ್ತದೆ ಗ್ಲೂಕೋಸ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ನೋ ದಿಸ್ ಇಸ್ ಆಲ್ಸೋ ರಾಂಗ್ ಗ್ಲೂಕೋಸ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲ

Fermentation takes place in mitochondria, not at all. Mitochondria, aerobic respiration is Fermentation is not a oxygen is there. So this is highly impossible. Option four is The fermentation is a, it is a form of anaerobic respiration. Yes, this is also correct. So in option, option one and four is correct. So correct answer, is it is your option one and four option C, option C is your correct answer. Okay. ಸೊ ಇವಾಗ ಬಂದು ನಾವು ಎ ಟಿ ಪಿ ಅಂದ್ರೆ ಏನು ಅಂತ ನೋಡೋಣ ಸಿ ನಾನು ಹೇಳ್ತದೆ ದಟ್ ಗ್ಲೂಕೋಸ್ ಬ್ರೇಕ್ ಡೌನ್ ಆಗ್ತದೆ ಅಂಡ್ ನಿಮಗೆ ಎ ಟಿ ಪಿ ತರ್ಟಿ ಸಿಕ್ಸ್ ಎ ಟಿ ಪಿ ಸಿಗ್ತದೆ ಎರೋಬಿಕ್ಲಿ ಟೂ ಎ ಟಿ ಪಿ ಸಿಗ್ತದೆ ಆ್ಯಂಡ್ ಅಂತ ಹೇಳಿದೆ ಅಂಡ್ ಐ ಆಲ್ಸೋ ಟೋಲ್ಡ್ ಯು ದಟ್ ಎನರ್ಜಿ ಇಸ್ ಆಫ್ಟರ್ ಬ್ರೇಕ್ ಡೌನ್ ದ ಎನರ್ಜಿ ಇಟ್ ಈಸ್ಟೋಲ್ಡ್ ಇನ್ ದ ಫಾರ್ಮ್ ಆಫ್ ಟಿ ಪಿ ಅಂತ ಹೇಳಿದೆ ವಾಟ್ ಇಸ್ ಟಿ ಪಿ ಎಟ್ ಇಸ್ ಅಡಿನ್ ಓಸಿನ್ ಟ್ರೈಸ್ ಫಾಸ್ಫಿಟ್ ಅಡಿನ್ ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಅಡಿನ್ ಇದು ಬಂದು ಟ್ರೈ ಫಾಸ್ಫೇಟ್ ಸಿ ಅಡೋನ್ ಅಡಿನೋಸಿನ್ ಅಲ್ಲಿ ಬಂದು ಏನು ಮೂರು ಫಾಸ್ಫೇಟ್ ಬಂದು ಆಡ್ ಆಗಿದೆ ಅವಾಗಲೇ ನಿಮಗೆ ಎ ಟಿ ಪಿ ಸಿಗೋದು ಇವಾಗ ಫಾರ್ ಎಕ್ಸಾಂಪಲ್ ಎ ಟಿ ಪಿ ಹೆಂಗ್ ಫಾರ್ಮ್ ಆಗುತ್ತೆ ಅಂದ್ರೆ ಸಿ ಇನ್ ಒಂದ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಬಂದು ಇಲ್ಲೋಗಿ ಬಾಂಡ್ ಆದಾಗ ನಿಮ್ಗೆ ಎ ಟಿ ಪಿ ಸಿಗುತ್ತೆ ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಎ ಟಿ ಪಿ ಸಿ ಎ ಟಿ ಪಿ ಇಲ್ಲಿ ಎಷ್ಟಿದೆ ಸಿ ಮೂರು ಫಾಸ್ಫೇಟ್ ಇದೆ ಓಕೆ ಇದು ಹೆಂಗ್ ಬಂತು ಅಂದ್ರೆ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಒನ್ ಬೈ ಒನ್ ಜಾಯಿನ್ ಆದಾಗ ಏನಾಗುತ್ತೆ ನಿಮಗೆ ಎ ಟಿ ಪಿ ಫಾರ್ಮ್ ಆಗುತ್ತೆ ಇದು ಬಂದು ಒಂಥರ ಫುಲ್ಲಿ ಚಾರ್ಜ್ಡ್ ಒಂಥರ ಕಂಪ್ಲೀಟ್ ಚಾರ್ಜ್ ಆಗಿದೆ ಇವಾಗ ಮೂರು ಇದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಚಾರ್ಜ್ ಇವಾಗ ನಿಮ್ ಫೋನ್ ಬ್ಯಾಟ್ರಿನಲ್ಲೂ ನೋಡಿರ್ತಿರಲ್ಲ ಫಸ್ಟ್ ಬಂದು ಬ್ಯಾಟ್ರಿ ಹಿಂಗಿದ್ರೆ ಏನು ಚಾರ್ಜ್ ಇಲ್ಲ ಅಂತ ಹಿಂಗೆ ಫುಲ್ ಆಗಿದ ತಕ್ಷಣ ಏನು ಕಂಪ್ಲೀಟ್ಲಿ ಚಾರ್ಜ್ ಅಂತ ಹೇಳೋದಲ್ಲ ಸೊ ಅದೇ ತರ ಇಲ್ಲಿ ಜಸ್ಟ್ ಎರಡು ಇನ್ಆರ್ಗ್ಯಾನಿಕ್ ಫಾಸ್ಫೆಟ್ ಇದೆ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಚಾರ್ಜ್ ವೆರಸ್ ಮೂರ್ ಇನ್ಆರ್ಗ್ಯಾನಿಕ್ ಫಾಸ್ಫೆಟ್ ಇದೆ ಅವಾಗ ಬಂದು ಇದರಲ್ಲಿ ಎನರ್ಜಿ ಫುಲ್ ಆಗಿದೆ ಅಂತ ಎನರ್ಜಿ ಬಂದು ಈ ತರ ಸೇವ್ ಆಗಿರುತ್ತೆ ಸೊ ನಮ್ಗೆ ಇದ್ರಿಂದ ಎನರ್ಜಿ ಹೆಂಗ್ ಸಿಕ್ತದೆ ಎನರ್ಜಿ ಹೆಂಗ್ ಸಿಗ್ತಾ ಇದೆ ಅಂತ ಅಂದರೆ ಒನ್ಸಲ್ಲಿ ಎ ಟಿ ಪಿ ಬಂದು ಲೈಕ್ ಒಂದು ಈ ಟರ್ಮಿನಲ್ ಅಲ್ಲಿ ಒಂದು ಫಾಸ್ಫೇಟ್ ಬ್ರೇಕ್ ಆದಾಗ ಒಂದು ಇನ್ ಫಾಸ್ಟ್ವರ್ಡ್ ಬ್ರೇಕ್ ಆದಾಗ ಏನಾಗುತ್ತೆ ಎನರ್ಜಿ ರಿಲೀಸ್ ಆಗ್ತದೆ ಸೊ ಆ ಥರ ಇನ್ನೊಂದು ಫಾಸ್ಫೇಟ್ ಬ್ರೇಕ್ ಆದಾಗ ಮತ್ತೆ ಎನರ್ಜಿ ರಿಲೀಸ್ ಆಗುತ್ತೆ ಸೊ ಫಾಸ್ಫೇಟ್ ಬ್ರೇಕ್ ಆಗ್ತಾ ಆಗ್ತಾ ಏನಾಗುತ್ತೆ ಅದರಲ್ಲಿ ಎನರ್ಜಿ ಆ ಬಾಂಡ್ ಬ್ರೇಕ್ ಆದಾಗ ಎನರ್ಜಿ ರಿಲೀಸ್ ಆಗ್ತದೆ ಓಕೆ ಸೊ ಎಷ್ಟು ಎನರ್ಜಿ ರಿಲೀಸ್ ಒಂದ್ಸಲಿ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಬ್ರೇಕ್ ಆದಾಗ ಎಷ್ಟು ಎನರ್ಜಿ ರಿಲೀಸ್ ಆಗ್ತದೆ ಅಂದರೆ ಇಟ್ ಈಸ್ ತರ್ಟಿ ಪಾಯಿಂಟ್ ಫೈವ್ ಕಿಲೋ ಜೋಲ್ಸ್ ಪರ್ ಮೋಲ್

ಆಮೇಲೆ ಈ ಎ ಟಿ ಪಿನ ಬಂದು ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಅಂತ ಕೂಡ ಕರೀತಾರೆ ಯಾಕೆ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಅಂತ ಕರೀತಾರಪ್ಪ ಅಂತಂದ್ರೆ ಇವಾಗ ನೋಡಿ ನಾನ್ ಬಂದು ಟಿವಿ ತಗೊಬೇಕು ಅಂತ ಅನ್ಕೊಳ್ಳಿ ಪರ್ಚೇಸ್ ಮಾಡ್ಬೇಕಂದ್ರೆ ಏನು ದುಡ್ಡು ಕೊಟ್ಟು ನಾನು ಪರ್ಚೇಸ್ ಮಾಡಕ್ ಸಾಧ್ಯ ಸೊ ನಂಗೆ ದುಡ್ಡು ಎಲ್ಲಿಂದ ಬರುತ್ತೆ ನಾನು ಬಂದು ಕೆಲಸ ಮಾಡ್ರೆ ನನಗೆ ದುಡ್ಡು ಬರುತ್ತೆ ಅವಾಗ ಬಂದು ನಾನು ಟಿವಿ ತೊಗೊಳಕ್ ಸಾಧ್ಯ ಸೊ ಅದೇ ತರ ನಮ್ ಬಾಡಿನಲ್ಲಿ ಬಂದು ಇವಾಗ ನಾನು ಪ್ರೋಟೀನ್ ಸಿಂಥಸೈಸ್ ಮಾಡ್ಬೇಕಂದ್ರೆ ಅದಕ್ಕೆ ಎನರ್ಜಿ ಬೇಕು ರೈಟ್ ಎಲ್ಲದಕ್ಕೂ ಎನರ್ಜಿ ಬ್ರೇಕ್ಡೌನ್ ಆಗಬೇಕು ಆ ಎನರ್ಜಿ ನಾವು ಊಟ ತಿಂತೀವಿ ಆ ಊಟದಿಂದ ನಮ್ಗೆ ಎನರ್ಜಿ ಬರ್ತದೆ ಆ ಎನರ್ಜಿ ಅದು ಹೇಗೆ ಬ್ರೇಕ್ ಡೌನ್ ಆಗಿ ಬರ್ತದೆ ಅಂಡ್ ಎನರ್ಜಿ ಎ ಟಿ ಪಿನಲ್ಲಿ ಸೇವ್ ಆಗಿರುತ್ತೆ ಸೊ ನಾವು ಏನೇ ಆಕ್ಟಿವಿಟಿ ಮಾಡಬೇಕು ಅನ್ನೋ ಇಟ್ ಕ್ಯಾನ್ ಬಿ ಪ್ರೋಟೀನ್ ಸಿಂಥಸಿಸ್ ಇರ್ಬೋದು ಇಲ್ಲ ರಿಪೇರ್ ಮಾಡ್ಬೋದು ಟಿಶ್ಯೂ ರಿಪೇರ್ ಇರ್ಬೋದು ಇಲ್ಲಿಸಿ ಕಾಂಟ್ರಾಕ್ಷನ್ ರಿಲಾಕ್ಸೇಷನ್ ಆಫ್ ಮಸಲ್ ಇರ್ಬೋದು ಪ್ರೋಟೀನ್ ಸಿಂಥಸಿಸ್ ಇರ್ಬೋದು ಕಂಡಕ್ಷನ್ ಆಫ್ ನೌ ಇಂಪಲ್ಸ್ ಮಿನಿಂಗ್ ಫರ್ ಆಕ್ಟಿವಿಟೀಸ್ ನಮ್ ಬಾಡಿನಲ್ಲಿ ಆಕ್ಟಿವಿಟೀಸ್ ಇದ್ರೂ ಎನರ್ಜಿ ಬೇಕು ನಮ್ಗೆ ಸೊ ಅದ್ ಪರ್ಫಾರ್ಮ್ ಮಾಡ್ಬೇಕಂದ್ರೆ ನಮ್ಗೆ ಏನು ಬೇಕು ಎ ಟಿ ಪಿ ಬೇಕು ಸೊ ನಮ್ಗೆ ಎನರ್ಜಿ ಎಲ್ಲಿಂದ ಸಿಕ್ತದೆ ಫ್ರಮ್ ಎ ಟಿ ಪಿ ಸಿ ಓಕೆ ಊಟ ತಿನ್ನಿ ಅದರಿಂದ ನಮ್ಗೆ ಎನರ್ಜಿ ಬರುತ್ತೆ ಬಟ್ ಇವಾಗ ಇವಾಗ ಎನರ್ಜಿ ನಮ್ಗೆ ಈ ಇವಾಗ್ ಮಾಡ್ಬೇಕು ಮಾಡಬೇಕಂದ್ರೆ ಎನರ್ಜಿ ಫಾರ್ಮ್ ಆಫ್ ಎ ಎ ಎ ಟಿ 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 ಪಿ 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 ಸೊ ಸೊ ಬೇಕು ರೈಟ್ ಬ್ರೇಕ್ ಡೌನ್ ಆದಾಗಲೇ ಬಂದು ನಮ್ಗೆ ಎನರ್ಜಿ ಸಿಗುತ್ತೆ ಎನರ್ಜಿ ಸಿಗದಾಗಲೇ ಈ ಆಕ್ಟಿವಿಟೀಸ್ ಎಲ್ಲ ಪರ್ಫಾರ್ಮ್ ಮಾಡಕ್ಕೆ ಸಾಧ್ಯ ಅದಕ್ಕೆ ಬಂದು ಎ ಟಿ ಪಿ ಕಾಲ್ಡ್ ಆಸ್ ಎನರ್ಜಿ ಕರೆನ್ಸಿ ಆಫ್ ದ ಓಕೆ ಗಾಟ್ ಸೊ ಇವಾಗ ಬಂದು ಮತ್ತೆ ಪುಟ್ಟ ಫಸ್ಟ್ ಮತ್ತೆಂದ್ರೆ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಟೈಪ್ ಮಾಡಿ ಒಂದ್ಸಲಿ ಎಕ್ಸ್ಪ್ಲೇಷನ್ ಕೇಳ್ಕೊಂಡು ಆನ್ಸರ್ ನ ಟೈಪ್ ಮಾಡೋದಲ್ಲ ಓಕೆ ಸೊ ಬಿ ಹಾನೆಸ್ಟ್ ಫಸ್ಟ್ ಬಂದು ವಿಡಿಯೋ ಪಾಸ್ ಮಾಡಿ ಆಮೇಲೆ ಆನ್ಸರ್ ಟೈಪ್ ಮಾಡಿ ಅಂಡ್ ದೆನ್ ಯು ಚೆಕ್ ದ ಎಕ್ಸ್ಪ್ಲನೇಷನ್ ಅಂಡ್ ದೆನ್ ಯು ವಿಲ್ ಗೆಟ್ ಫ್ರೀ ನೋಟ್ಸ್ ಇಫ್ ಯು ಆರ್ ಇನ್ ಟಾಪ್ ಓಕೆ ಸೊ ಫಸ್ಟ್ ಕ್ವೆಶನ್ ಏನಾದ್ರು ವಿಚ್ ಆಫ್ ದ ಫಾಲೋಯಿಂಗ್ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಯಾವುದು ಜಸ್ಟ್ ಹೇಳ್ದಲ್ಲ ಇಟ್ ಇಸ್ ಎ ಟಿ ಪಿ ಓಕೆ ನೆಕ್ಸ್ಟ್ ಏನಂದ್ರೆ ಸಿ ಒಂದು ಎ ಟಿ ಪಿ ಬ್ರೋಕನ್ ಡೌನ್ ಇಂಟು ಎ ಡಿ ಪಿ ಅಂದ್ರೆ ಒಂದ್ ಇನ್ಆರ್ಗ್ಯಾನಿಕ್ ಫಾಸ್ಟ್ ಫುಡ್ ಬಂದು ರಿಲೀಸ್ ಆಗಿದೆ ಸೊ ಅವಾಗ ಎಷ್ಟು ಎನರ್ಜಿ ರಿಲೀಸ್ ಆಗ್ತಾ ಇದೆ ನಾವು ರೆಸ್ಪಿರೇಷನ್ ಅಂದ್ರೆ ಏನು ಅಂತ ನೋಡಿದ್ವಿ ರೆಸ್ಪಿರೇಷನ್ ಕವರ್ ಮಾಡಿದ್ವಿ ಆಮೇಲೆ ಎ ಟಿ ಪಿ ಕೂಡ ನೋಡಿದ್ವಿ ಸೊ ಇವಾಗ ಬಂದು ರೆಸ್ಪಿರೇಷನ್ ಲೈಕ್ ಇನ್ ಪ್ಲಾಂಟ್ಸ್ ನಲ್ಲಿ ಹೆಂಗೆ ನಡೆಯುತ್ತೆ ಹ್ಯೂಮನ್ ಬೀಂಗ್ಸ್ ನಲ್ಲಿ ಹೆಂಗೆ ನಡೆಯುತ್ತೆ ಅಂತ ನೋಡೋಣ ಪ್ಲಾಂಟ್ಸ್ ಇದಾವಲ್ಲ ಅದು ಕೂಡ ಸಿ ನೀವು ನೋಟಿಸ್ ಮಾಡಿದ್ರೆ ನೀರ್ ಹಾಕ್ತಾ ಆಗ್ತಾ ಏನಾಗುತ್ತೆ ಅದು ಬೆಳೆಯುತ್ತೆ ಈವನ್ ಸನ್ ಲೈಟ್ ಬೇಕು ಅದೆಲ್ಲ ಯೂಟಿಲೈಸ್ ಮಾಡ್ಕೊಂಡು ಅದು ಗ್ರೋತ್ ಇದೆ ಸೊ ನಥಿಂಗ್ ಬಟ್ ಅದರಲ್ಲೂ ಕೂಡ ಎಷ್ಟೊಂದು ಮೆಕ್ಯಾನಿಸಮ್ಸ್ ನಡೀತಾ ಇರುತ್ತೆ ಇಂಟರ್ನಲ್ಲಿ ಸೋ ಮೆನಿ ಮಾಲಿಕ್ಯುಲರ್ ಮೂವ್ಮೆಂಟ್ಸ್ ದಟ್ ಇಸ್ ಹ್ಯಾಪನಿಂಗ್ ಸೊ ಸೊ ಮೆನಿ ಆಕ್ಟಿವಿಟೀಸ್ ದಟ್ ಇಸ್ ಟೇಕಿಂಗ್ ಪ್ಲೇಸ್ ವಿತ್ ಇನ್ ಪ್ಲಾಂಟ್ ಪ್ಲಾಂಟ್ಸ್ ಕೂಡ ಎಷ್ಟೊಂದು ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಅದೆಲ್ಲ ನಡಿಬೇಕಂದ್ರೆ ಏನು ಬೇಕು ಪ್ಲಾಂಟ್ಗೆ ಪ್ಲಾಂಟ್ಗೆ ಕೂಡ ಏನು ಬೇಕು ಎನರ್ಜಿ ಬೇಕು ರೈಟ್ ಸೊ ಆ ಎನರ್ಜಿ ಎಲ್ಲಿಂದ ಸಿಗ್ತದೆ ಹೇಗೆ ಅಂದ್ರೆ ಪ್ಲಾಂಟ್ ಕೂಡ ಫೋಟೋ ಸಿಂಥಸಿಸ್ ಪರ್ಫಾರ್ಮ್ ಮಾಡ್ತಾ ಇದೆ ಫೋಟೋ ಸಿಂಥಸಿಸ್ ಪರ್ಫಾರ್ಮ್ ಮಾಡಿದಾಗ ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದು ಅದು ಫುಡ್ ಏನು ಪ್ರಿಪೇರ್ ಮಾಡ್ಕೊಂತದ ಗ್ಲೂಕೋಸ್ ಪ್ರಿಪೇರ್ ಮಾಡ್ತಾ ಇದೆ ಇವಾಗ ಎನರ್ಜಿ ಬೇಕಂದ್ರೆ ಆ ಗ್ಲೂಕೋಸ್ ನ ಬಂದು ಬ್ರೇಕ್ ಡೌನ್ ಮಾಡಿ ಅದರಿಂದ ಎನರ್ಜಿ ತಗೊಂತ ಇದೆ ಓಕೆ ಅಂಡ್ ಕೀಪ್ ದಿಸ್ ಇನ್ ಮೈಂಡ್ ಪ್ಲಾಂಟ್ಸ್ ನಲ್ಲಿ ಬಂದು ಆಲ್ವೇಸ್ ಇಟ್ ಇಸ್ ಏರೋಬಿಕ್ ರೆಸ್ಪಿರೇಷನ್ ಪ್ಲಾಂಟ್ಸ್ ನಲ್ಲಿ ಬಂದು ಯಾವಾಗಲೂ ಏರೋಬಿಕ್ ರೆಸ್ಪಿರೇಷನ್ ಏನ್ ನಡೆಯೋದು ಆನಾರೋಬಿಕ್ ರೆಸ್ಪಿರೇಷನ್ ಅಲ್ಲ ಓಕೆ

ಸೊ ಆಕ್ಸಿಜನ್ ಬಂದು ಎನ್ವಿರಾನ್ಮೆಂಟ್ ಗೆ ರಿಲೀಸ್ ಆಯಿತು ಮತ್ತೆ ಈ ಗ್ಲೂಕೋಸ್ ಬಂದು ಏನಾಗುತ್ತೆ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಗೆ ಸಪ್ಲೈ ಆಗಿರುತ್ತೆ ಇವಾಗ ಬಂದು ಸ್ಟೆಮ್ ನಲ್ಲಿ ಬಂದು ಏನು ರೆಸ್ಪಿರೇಷನ್ ನಡಿಬೇಕು ಅಂತ ಅನ್ಕೊಳ್ಳಿ ಸೊ ಇವಾಗ ಏನು ಮಾಡುತ್ತೆ ಅಲ್ಲಿ ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗಬೇಕು ಸೊ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಬೇಕಾದ್ರೆ ಏನು ಮಾಡ್ತಾ ಇದೆ ಆಕ್ಸಿಜನ್ ಬೇಕು ರೈಟ್ ಸೊ ಇವಾಗ ಏನ್ ಮಾಡ್ತಾ ಇದೆ ಫೋಟೋ ಸಿಂಥಸಿಸ್ ನಲ್ಲಿ ಏನ್ ಮಾಡಿತ್ತು ಪ್ಲಾಂಟ್ಸ್ ಬಂದು ಏನು ಮಾಡಿತ್ತು ಆಕ್ಸಿಜನ್ ನ ರಿಲೀಸ್ ಮಾಡಿತ್ತು ಇವಾಗ ರೆಸ್ಪಿರೇಷನ್ ಅಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಫೋಟೋ ಸಿಂಥಿಸ್ ನಲ್ಲಿ ಆಕ್ಸಿಜನ್ ರಿಲೀಸ್ ಮಾಡ್ತದೆ ಲಾರ್ಜ್ ಅಮೌಂಟ್ ರೆಸ್ಪಿರೇಷನ್ಗೆ ಅಷ್ಟೊಂದು ಆಕ್ಸಿಜನ್ ಬೇಡ ಸೊ ಎಷ್ಟೊಂದು ಆಕ್ಸಿಜನ್ ರಿಲೀಸ್ ಮಾಡಿರುತ್ತಲ್ಲ ಅದರಿಂದ ಕೆಲವೊಂದು ಆಕ್ಸಿಜನ್ ಮಾತ್ರ ತಗೊಳತ್ತೆ ಸ್ವಲ್ಪ ಆಕ್ಸಿಜನ್ ತೊಗೊಂಡು ಏನ್ ಮಾಡುತ್ತೆ ಇಟ್ ಪರ್ಫಾರ್ಮ್ಸ್ ರೆಸ್ಪಿರೇಷನ್ 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 ಅರ್ದಾಗ ಏನಾಗುತ್ತೆ ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗ್ತದೆ ಟು ರಿಲೀಸ್ ಎನರ್ಜಿ ಸೊ ಇಲ್ಲೂ ಕೂಡ ಇಟ್ ಇಸ್ ಸಿಕ್ಸ್ ಮಾಲಿಕ್ಯೂಲ್ ಸಿಗ್ತದೆ ತರ್ಟಿ ಸಿಕ್ಸ್ ಮಾಲಿಕ್ಯೂಲ್ ಎಟಿಪಿನೇ ಸಿಗ್ತಾ ಇರೋದು ಬಟ್ ಜೊತೆ ಕಾರ್ಬನ್ ಡೈಆ ಮತ್ತು ವಾಟರ್ ಕೂಡ ರಿಲೀಸ್ ಆಗ್ತದೆ ಆಮೇಲೆ ಇವಾಗ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ ಮತ್ತೆ ಇಟ್ ಇಸ್ ರಿಲೀಸ್ ಇನ್ ಟು ಎನ್ವಿರಮೆಂಟ್ ಬಟ್ ಇದು ಡೇ ಟೈಮ್ ಸೊ ಏನಾಗ್ತದೆ ಫೋಟೋ ಸಿಂಥಸಿಸ್ ನಡೀತದೆ ಸೊ ಪ್ಲಾಂಟ್ ಬಂದು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡು ಏನ್ ಮಾಡುತ್ತೆ ಇಟ್ ಪರ್ಫಾರ್ಮ್ಸ್ ಫೋಟೋ ನಥಿಂಗ್ ಬಟ್ ಒಂಥರ ಸೈಕಲ್ ಇದೆ ಸಿ ಡೇ ಟೈಮ್ ನಲ್ಲಿ ಏನಾಗ್ತದೆ

ನೈಟ್ ಟೈಮ್ ಏನಾಗ್ತಾ ಇದೆ ಅಂತ ಅಂದ್ರೆ ನೈಟ್ ಟೈಮ್ ಬಂದು ಫೋಟೋ ಸಿಂಥಸಿಸ್ ನಡೀತಾ ಇಲ್ಲ ಸೊ ಬರೀ ರೆಸ್ಪಿರೇಷನ್ ನಡೀತಾ ಇದೆಸಿಸ್ ಇಲ್ಲ ಏನಂದ್ರೆ ಡೇ ಟೈಮ್ ನಲ್ಲಿ ಗ್ಲೂಕೋಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರುತ್ತೆ ನೈಟ್ ಟೈಮ್ ಅದಕ್ಕೆ ಅದಕ್ಕೂ ಬೆಳಗ್ಗೆ ಮಾತ್ರ ನೈಟ್ ಅದಕ್ಕೆ ಎನರ್ಜಿ ಬೇಕಾಗುತ್ತಲ್ಲ ಸೊ ಅದಕ್ಕೆ ಎನರ್ಜಿ ಬೇಕಾದಾಗ ಏನ್ ಮಾಡುತ್ತೆ ಗ್ಲೂಕೋಸ್ ನ ಬಂದು ಬ್ರೇಕ್ ಡೌನ್ ಮಾಡ್ತಾ ಇದೆ ಸೊ ಗ್ಲೂಕೋಸ್ ನ ಹೆಂಗೆ ಬ್ರೇಕ್ ಡೌನ್ ಮಾಡ್ತಾ ಇದೆ ಗ್ಲೂಕೋಸ್ ನ ಬಂದು ಹೆಂಗೆ ಅಂದರೆ ಇಟ್ಟು ಅದಕ್ಕೆ ಆಕ್ಸಿಜನ್ ಬೇಕು ಸೊ ಇದಕ್ಕೆ ಆಕ್ಸಿಜನ್ ಎಲ್ಲಿಂದ ಸಿಗ್ತದೆ ಎನ್ವಿರಾನ್ಮೆಂಟಿಂದ ಆಕ್ಸಿಜನ್ ಸಿಗ್ತಾ ಇದೆ ಓಕೆ ಎನ್ವಿರಾನ್ಮೆಂಟಿಂದ ಆಕ್ಸಿಜನ್ ಸಿಕ್ತಾ ಇದೆ ಬಟ್ ಒಂದ್ಸಲಿ ರೆಸ್ಪಿರೇಷನ್ ಮಾಡಾದ್ಮೇಲೆ ಏನು ಕಾರ್ಬನ್ ನ ರಿಲೀಸ್ ಮಾಡ್ತಾ ಇದೆ ಸೊ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಾ ಇದೆ ಹೊರಗೆ ಹೋಗ್ತಾ ಇದೆ ಎಲ್ಲಿ ಪ್ಲಾಂಟಿಂದ ಹೊರಗೆ ಹೋಗ್ತಾ ಇದೆ ಬಟ್ ನೈಟ್ ಟೈಮ್ ಫೋಟೋ ಸಿಂಥಸಿಸ್ ನಡೆಯಲ್ಲ ಸೊ ಪ್ಲಾಂಟ್ಸ್ ಬಂದು ಕಾರ್ಬನ್ ಡೈಆಕ್ಸೈಡ್ ನ ಮತ್ತೆ ವಾಪಸ್ ತಗೊಳ್ಳೋಲ್ಲ ಸೊ ಪ್ಲಾಂಟ್ಸ್ ಏನ್ ಮಾಡ್ತದೆ ಬರಿ ಆಕ್ಸಿ ನೈಟ್ ಟೈಮ್ಸ್ ಬರಿ ಆಕ್ಸಿಜನ್ ತಗೊತದೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತದೆ ಆಸ್ ಅ ರಿಸಲ್ಟ್ ನೈಟ್ ಟೈಮ್ಸ್ ಏನಾಗುತ್ತಪ್ಪ ಅಂತ ಅಂದ್ರೆ ಸೊ ಏನಾಗುತ್ತೆ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಔಟ್ ಡ್ಯೂರಿಂಗ್ ನೈಟ್ ಆಸ್ ರಿಸಲ್ಟ್ ಏನಾಗುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಕ್ಯುಮುಲೇಟ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಅಕ್ಯುಮುಲೇಟ್ ಎಲ್ಲಿ ಅಕ್ಯುಮುಲೇಟ್ ಆಗ್ತದೆ ಇನ್ ದ ಸರೌಂಡಿಂಗ್ ಹೊರಗಡೆ ಪ್ಲಾಂಟ್ ಸುತ್ತಮುತ್ತ ಏನಾಗ್ತದೆ ಅಕ್ಯುಮುಲೇಟ್ ಆಗ್ತದೆ ವಟ್ ಕಾರ್ಬನ್ ಡೈಆಕ್ಸೈಡ್ ಅಕ್ಯುಮುಲೇಟ್ ಆಗ್ತದೆ ಸೊ ಆಸ್ ಅ ರಿಸಲ್ಟ್ ಏನಾಗುತ್ತೆ ಪ್ಲಾಂಟ್ಸ್ ಮಧ್ಯರಾತ್ರಿಯಲ್ಲಿ ಪ್ಲಾಂಟ್ಸ್ ಹೊರಗಡೆ ರಾತ್ರಿ ಟೈಮಲ್ಲಿ ಹೊರಗಡೆ ಪ್ಲಾಂಟ್ ಸುತ್ತಮುತ್ತ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ ಆಕ್ಸಿಜನ್ ಬಂದು ಕಮ್ಮಿ ಇರುತ್ತೆ ಅದಕ್ಕೆ ಹೇಳೋದು ದಟ್ ನೈಟ್ ಟೈಮ್ಸ್ ಬಂದು ಮರದ ಕೆಳ ಮಲಗೋದೆಲ್ಲ ಇಟ್ ಇಸ್ ನಾಟ್ ಅಡ್ವೈಸಬಲ್ ಅಂತ ಸಿ ಊರಲ್ಲಿ ಲೈಕ್ ಹಳೆ ಲೈಕ್ ಹೇಳ್ತಾರೆ ಈ ಥರ ದಟ್ ಮರದ ಕೆಳ ನಿಂತ್ಕೊಂಡ್ಬೇಡಿ ಮರದಲ್ಲಿ ದೆವ್ವ ಇರುತ್ತೆ ಹಾಗೆ ಅಂತ ಎಲ್ಲ ಯಾ ಸೊ ಇವ್ರಿಗೆ ಏನಾಗುತ್ತೆ ಅಂದ್ರೆ ಆಕ್ಚುಲಿ ದೆವ್ವ ಅಲ್ಲ ಏನಾಗುತ್ತೆ ಅಂದ್ರೆ ಸಿ ನೈಟ್ ಟೈಮ್ಸ್ ಬಂದು ಮರತ್ಕೊಂಡ್ ನಿಂತಾಗ ಆಬ್ವಿಯಸ್ಲಿ ಇವಾಗ ಏನಾಗುತ್ತೆ ಅಂದ್ರೆ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಇದೆ ಬಟ್ ನಮ್ ಬಾಡಿ ಗೆ ಏನ್ ಬೇಕು ಆಕ್ಸಿಜನ್ ಬೇಕು ರೈಟ್ ಸೊ ಬಟ್ ನಾವಲ್ಲಿ ಮರತ್ ಕನ್ನ ನಿಂತಾಗ ನಾವ್ ಏನ್ ಜಾಸ್ತಿ ಇನ್ಹೇಲ್ ಮಾಡ್ತಾ ಇರ್ತೇವೆ ಕಾರ್ಬನ್ ಡೈಆಕ್ಸೈಡ್ ಇನ್ಹೇಲ್ ಮಾಡ್ತಾ ಇರ್ತೇವೆ ಆಕ್ಸಿಜನ್ ಅಲ್ಲ ಸೊ ನಮ್ ಬಾಡಿಗೆ ಕಾರ್ಬನ್ ಡೈಆಕ್ಸೈಡ್ ಹೋಗ್ತಾ ಇರುತ್ತೆ ಆಕ್ಸಿಜನ್ ಅಲ್ಲ ಆಸ್ ರಿಸಲ್ಟ್ ಏನಾಗುತ್ತೆ ನಮ್ಗೆ ಅನ್ಇಜಿ ಫೀಲ್ ಆಗುತ್ತೆ ಸಫೋಕೇಟೆಡ್ ಫೀಲ್ ಆಗುತ್ತೆ ಅನ್ಕಾನ್ಶಿಯಸ್ ಕೂಡ ಆಗ್ಬಿಡ್ಬೋದು ಅದಕ್ಕೆ ಅದು ಏನಕ್ಕೆ ಆಗ್ತದೆ ಅಂದ್ರೆ ನೈಟ್ ಟೈಮ್ಸ್ ರೆಸ್ಪಿರೇಷನ್ ನಡೀತಾ ಸೊ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ ಅದಕ್ಕೆ ಬಂದು ನಮ್ ಬಾಡಿ ಬಂದು ನಮ್ಗೆ ಅನ್ಇಸಿ ಫೀಲ್ ಆಗುತ್ತೆ ಬಟ್ ಜನ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಮರದಲ್ಲಿ ದವ್ವ ಇದೆ ಆದ್ರೆ ನಾನು ಮರದ ಕಡೆ ನಿಂತಿರೋದಕ್ಕೆ ಏನ್ ನನಗೆ ಇದೆ ನನ್ಗೆ ಸಫೋಕೇಟ್ ಆಗ್ತಾ ಇದೆ ಅದಕ್ಕೆ ನಾನು ಬಂದು ಉಸಿರಿ ಹಿಡಿತಾ ಇದೆ ಅಂತೆಲ್ಲ ಭಯ ಬೀಳ್ತಾರೆ ದಟ್ಸ್ ನಾಟ್ ದ ರೀಸನ್ ನಾನು ಅದಕ್ಕೆ ಏನ್ ಹೇಳಕ್ ಆಗಲ್ಲ ಸೈಂಟಿಫಿಕಲಿ ಸ್ಪೀಕಿಂಗ್ ಇಟ್ ಇಸ್ ರೆಸ್ಪಿರೇಷನ್ ಬಿಕಾಸ್ ಆಫ್ ರೆಸ್ಪಿಷನ್ ಏನಾಗುತ್ತೆ ಮರದ ಕೆಳ ಮಲಗದ ಏನಾಗುತ್ತೆ ಚಾನ್ಸಸ್ ದಟ್ ಯು ಬಿಕಮ್ ಓಕೆ ಅದಕ್ಕೆ ಅವಾಯ್ಡ್ ಸ್ಲೀಪಿಂಗ್ ಅಂಡರ್ ನೈಟ್ ಲೈಕ್ ಅಂಡರ್ ಟ್ರೀ ಡ್ಯೂರಿಂಗ್ ಸ್ಲೀಪಿಂಗ್ ಅಂಡರ್ ಟ್ರೀ ಡ್ಯೂರಿಂಗ್ ಟೈಮ್ ಸೊ ಮಲಗೋದನ್ನ ಯು ಪ್ಲೀಸ್ ಅವಾಯ್ಡ್ ದಟ್ ಓಕೆ ಸೊ ಇವಾಗ ಬಂದು ಪ್ಲಾಂಟ್ಸ್ ರೆಸ್ಪಿರೇಷನ್ ನಡೆಯೋದಕ್ಕೆ ಏನ್ ಬೇಕು ಆಕ್ಸಿಜನ್ ಬೇಕು ಅಂತ ಹೇಳಿದೆ ಡೇ ಟೈಮ್ ಏನಾಗ್ತಾಯಿತ್ತು ಕಾರ್ಬನ್ ಡೈಆಕ್ಸೈಡ್ ಮಾಡ್ತಾ ಇತ್ತು ಆಕ್ಸಿಜನ್ ರೈಟ್ ಏನಕ್ಕೆ ರೆಸ್ಪಿರೇಷನ್ ಮಾಡೋದಕ್ಕೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಾ ಇತ್ತು ಮತ್ತೆ ಪ್ಲಾಂಟ್ಸ್ ಬಂದು ಕಾರ್ಬನ್ ಡೈಆಕ್ಸೈಡ್ ತಡಿ ತಗೊತಾ ಇತ್ತು ವಾಪಸ್ ಯಾಕೆಂದ್ರೆ ಫೋಟೋ ಸಿಂಥಸಿಸ್ ಪರ್ಫಾರ್ಮ್ ಮಾಡೋದಕ್ಕೆ ನಥಿಂಗ್ ಬಟ್ ದರ್ಶಸ್ ಎಕ್ಸ್ಚೇಂಜ್ ನಡೀತಾ ಇತ್ತು ಸೊ ಹೇಗೆ ನಡೀತಾ ಇತ್ತು ಅಂದ್ರೆ ಒಂದು ಫೋಟೋಸಿಂಥಿಸ್ ಬಂದು ಲೀಫ್ ನಲ್ಲೇ ನಡೆಯುತ್ತ ಸೊ ಲೀಫ್ ನಲ್ಲಿ ಬಂದು ಏನಿದೆ ಇಟ್ ಈಸ್ ಯೋರ್ ಟೊಮ್ಯಾಟ ಓಕೆ ಬಟ್ ರೆಸ್ಪಿರೇಷನ್ ಬಂದು ಸ್ಟೆಮ್ನಲ್ಲೂ ನಡೆಯುತ್ತೆ ರೂಟ್ಸ್ ನಲ್ಲೂ ನಡೆಯುತ್ತೆ ಇವಾಗ ಸ್ಟೆಮ್ ಪಟ್ನಲ್ಲಿ ಅದಕ್ಕೆ ಎನರ್ಜಿ ಬೇಕಂದ್ರೆ ಅದ್ ಯಾವಾಗ್ಲೂ ಬಂದು ಮೇಲೆ ಆಕ್ಸಿಜನ್ಗೋಸ್ಕರ ವೇಟ್ ಮಾಡ್ಕೊಂಡಿರಕ್ಕೆ ಆಗಲ್ಲ ಓಕೆ ರೆಸ್ಪಿರೇಷನ್ ಅದ್ರ ರೆಸ್ಪಿರೇಷನ್ ಅದಕ್ಕೆ ಇಮಿಡಿಯೇಟ್ ಎನರ್ಜಿ ಬೇಕು ಇವಾಗ ಲೀಫಿಂದ ಕೆಳಗಡೆ ಬರ್ಬೇಕಂದ್ರೆ ಟೈಮ್ ಹಿಡಿಯತ್ತೆ ಸ್ಟೆಮ್ ಬರ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ ಸೊ ನಲ್ಲಿ ಬಂದು ಗೇಷಸ್ ಎಕ್ಸ್ಚೇಂಜ್ ನಡೀಬೇಕು ಯಾಕಂದ್ರೆ ಅದು ಇಮಿಡಿಯೇಟ್ ರೆಸ್ಪಿರೇಷನ್ ತೋಫ ಮಾಡ್ಬೇಕು ಸೊ ಸ್ಟೆಮ್ನಲ್ಲಿ ಗೇಶಸ್ ಎಕ್ಸ್ಚೇಂಜ್ ಎಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಲೆಂಟಿಸಿಲ್ಸ್ ಸೊ ಲೆಂಟಿ ಸೆಲ್ಸ್ ಬಂದು ಸ್ಟೆಮ್ ದು ರೆಸ್ಪಿರೇಟರಿ ಆರ್ಗನ್ ಅದೇ ತರ ರೂಟ್ ಹೇರ್ಸ್ ಬಂದು ರೂಟ್ ದು ರೆಸ್ಪಿರೇಟರಿ ಆರ್ಗನ್ ಇದರಲ್ಲಿ ಯಾವ್ದ್ರಲ್ಲಿ ಇದು ಬಂದು ಏನೋ ಲೀಫ್ ನಲ್ಲಿ ಬಂದು ಇಟ್ ಇಸ್ ಟೊಮ್ಯಾಟೊ ಬಂದು ಇಟ್ ಇಸ್ ರೆಸ್ಪಿರೇಟರಿ ಆರ್ಗನ್ ಸೊ ಇವಾಗ ಲೀಫ್ ನಲ್ಲಿ ಬಂದು ಟೊಮ್ಯಾಟೊ ಟೊಮ್ಯಾಟೊ ನಿಮ್ಗೆ ಗೊತ್ತು ಗೇಸಿ ಸೆಕ್ಷನ್ ನಡಿಬೇಕಾದ್ರೆ ಏನಾದ್ರೂ ಓಪನ್ ಆಗುತ್ತೆ ಇದು ನಾವು ಫೋಟೋ ಸಿಂಥಿಸಿಸ್ ನಲ್ಲೂ ನೋಡಿದ್ವಿ ಸೊ ಇಟ್ ಇಸ್ ಟೊಮ್ಯಾಟೊ ವೆರ್ ಆಸ್ ಸ್ಟೆಮ್ ನಲ್ಲಿ ಏನಂದ್ರೆ ಯು ಕ್ಯಾನ್ ಸಿ ದಿಸ್ ಪೋರ್ಸ್ ಅಲ್ಲೋ ಒಂಥರ ವೈಟ್ ವೈಟ್ ಇದಾವಲ್ಲ ಈ ಪೋರ್ಸ್ ಸೊ ಸ್ಟೆಮ್ನಲ್ಲಿ ಬಂದು ಇಟ್ ಅಕರ್ಸ್ ತ್ರೂ ದಿಸ್ ಏನು ಗೇಸಿಯಸ್ ಎಕ್ಸ್ಚೇಂಜ್ ಸೊ ಇದೊಂಥರ ಸ್ಪೋರ್ ತರ ಇದೆ ಅಂಡ್ ಇದನ್ನ ಬಂದು ಲೆಂಟಿಸಿಲ್ಸ್ ಅಂತ ಕರೀತಾರೆ ಓಕೆ ಇದೊಂಥರ ಸ್ಪಾಂಜಿ ಏರಿಯಾ ಎಲ್ಲಿ ಇನ್ ಕಾರ್ಕಿ ಸರ್ಫೇಸ್ ಆಫ್ ದ ಹುಡಿ ಈ ಸ್ಟೆಮ್ ದಟ್ ಅಲ್ಲೋ ಸಿಫ್ ಇಟ್ ಇಸ್ ಗ್ರೀನ್ ಸ್ಟೆಮ್ ಆದ್ರೆ ಪರವಾಗಿಲ್ಲ ಲೈಕ್ ಮೆತ್ತಗಿದ್ರೆ ಸಾಫ್ಟ್ ಸ್ಟೆಮ್ ಎಲ್ಲ ಆಯ್ತು ಪರವಾಗಿಲ್ಲ ಗೇಸ ಸೆಕ್ಷನ್ ಆರಾಮಾಗಿ ನಡೆಯುತ್ತೆ ಬಟ್ ಇಲ್ಲಿ ಬಂದು ಸ್ಟೆಮ್ ಬಂದು ಹುಡಿ ಅಷ್ಟು ಈಸಿಯಾಗಿ ನಡೆಯಲ್ಲ ಸೊ ಅದಕ್ಕೆ ಏನಂದ್ರೆ ಈ ತರ ಒಂಥರ ಸ್ಪಾಂಜಿ ಸ್ಪಾಂಜಿ ಟೈಪ್ ಇದೆ ಏನದು ವೈಟ್ ಕಲರ್ ಇದಿಲ್ಲ ಅದು ಲೆಂಟಿಸಿಲ್ಸ್ ಅಂತ ಕರೀತಾರೆ ಬೆರಸ್ ರೂಟ್ಸ್ ನೀವು ಹನ್ಕೊಂಬೋದು ಮ್ಯಾಮ್ ರೂಟ್ಸ್ ನಲ್ಲಿ ನಡೆಯುತ್ತೆ ರೂಟ್ಸ್ ಬಂದು ಲೈಕ್ ಭೂಮಿ ಒಳಗಡೆ ಇದೆ ಅಲ್ಲಿ ಗಾಳಿ ಇರಲ್ಲ ಅಂತ ಬಟ್ ಸಿ ಸಾಯಿಲ್ ಮಧ್ಯಾಹ್ನ ಏನಿದೆ ಇಲ್ಲಿ ಸಿ ಇದೆಲ್ಲ ಸಾಯಿಲ್ ಪಾರ್ಟಿಕಲ್ ಇದ್ರ ನಡುವೆನೂ ಏನಿದೆ ಅಂದ್ರೆ ಏರ್ ಸ್ಪೇಸ್ ಇದೆ ಸೊ ಸ್ವಲ್ಪ ಆಕ್ಸಿಜನ್ ಕಂಟೆಂಟ್ ಸಾಯಿಲ್ ನಲ್ಲೂ ಇರುತ್ತೆ ಸೊ ರೂಟ್ಸ್ ಬಂದು ಆ ಆಕ್ಸಿಜನ್ ಇರೋ ಆಕ್ಸಿಜನ್ ಕಂಟೆಂಟ್ ಯೂಸ್ ಮಾಡುತ್ತೆ ಸೊ ರೂಟ್ಸ್ ಹೆಂಗೆ ಹೋಗ್ತದೆ ಹೇಗೆ ಅಂದ್ರೆ ಇಟ್ ಇಸ್ ಥ್ರೂ ಯರ್ ರೂಟ್ ಹೇರ್ಸ್ ರೂಟ್ ಹೇರ್ಸ್ ಬಂದು ರೆಸ್ಪಿರೇಟರಿ ಆರ್ಗನ್ ಸೊ ದ ರೆಸ್ಪಿರೇಷನ್ ಇನ್ ರೂಟ್ಸ್ ಆಫ್ ದ ಪ್ಲಾಂಟ್ ಅಕರ್ಸ್ ಬೈ ದ ಡಿಫ್ಯೂಷನ್ ಆಫ್ ಆಕ್ಸಿಜನ್ ಹೆಂಗ್ ನಡೀತದೆ ಇಟ್ ಇಸ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಥ್ರೂ ದ ರೂಟ್ ಹೇರ್ ಸೊ ಹೋಗ್ತದೆ ಅಂದರೆ ಇಟ್ ಇಸ್ ಥ್ರೂ ಡಿಫ್ಯೂಷನ್ ವಾಟ್ ಇಸ್ ಡಿಫ್ಯೂಷನ್ ಡಿಫ್ಯೂಷನ್ ಇಸ್ ಅ ಪ್ರೊಸೆಸ್ ಇನ್ ವಿಚ್ ಸಬ್ಸ್ಟೆನ್ಸ್ ಬಂದು ಇಟ್ ಇಸ್ ಮೂವಿಂಗ್ ಫ್ರಮ್ ಹೈಯರ್ ಕಾನ್ಸನ್ಟ್ರೇಷನ್ ಇನ್ ಏನಾಗುತ್ತೆ ಅಂದ್ರೆ ಸಾಯಿಲ್ ನಲ್ಲಿ ಜಾಸ್ತಿ ಆಕ್ಸಿಜನ್ ಕಂಟೆಂಟ್ ಇತ್ತು ರೂಟ್ ನಲ್ಲಿ ಆಕ್ಸಿಜನ್ ಕಂಟೆಂಟ್ ಕಮ್ಮಿ ಇತ್ತು ಅಂದ್ರೆ ಈ ಆಕ್ಸಿಜನ್ ಬಂದು ಏನ್ ಮಾಡುತ್ತೆ ಇಲ್ಲಿಂದ ರೂಟ್ಗೆ ಡಿಫ್ಯೂಸ್ ಆಗುತ್ತೆ ಥ್ರೂ ಯೂಟ್ ಹೇರ್ಸ್ ಕ್ಲಿಯರ್ ಓಕೆ ಸೊ ಇವಾಗ ಪ್ಲಾಂಟ್ಸ್ ನಲ್ಲಿ ನೋಡಿದ್ವಿ ರೆಸ್ಪಿರೇಟರಿ ಆರ್ಗನ್ ಹೇಗೆ ಅಂತ ಇವಾಗ ಆಕ್ವೆಟಿಕ್ ಅನಿಮಲ್ಸ್ ಏನ್ ಯೂಸ್ ಮಾಡ್ತದೆ ಗಿಲ್ಸ್ ಅದು ಬಂದು ಸಿ ಅದು ನೀರಲ್ಲಿ ಇರುತ್ತೆ ನೀರಿನಲ್ಲಿ ಬಂದು ಅದಕ್ಕೆ ಡಿಸಾಲ್ಡ್ ಆಕ್ಸಿಜನ್ ಸಿಗ್ತದೆ ಅಂಡ್ ಇದರಲ್ಲಿ ರೆಸ್ಪಿರೇಟರಿ ಆರ್ಗನ್ ಬಂದು ಇಟ್ ಇಸ್ ದರ್ ಗಿಲ್ಸ್ ಓಕೆ ಸೊ ದೇ ಯೂಸ್ ಡಿಸಾಲ್ಡ್ ಆಕ್ಸಿಜನ್ ಓಕೆ ಸೊ ಇವಾಗ ಬೇರೆ ಆರ್ಗ್ಯಾನಿಸಮ್ ನಲ್ಲಿ ಯಾವ್ದಾದ್ರು ರೆಸ್ಪಿರೇಟರಿ ಆರ್ಗನ್ಸ್ ಎಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ನಡೀತಾ ಇದೆ ಅಂತ ಸಿ ಮೈಕ್ರೋ ಆರ್ಗ್ಯಾನಿಸಮ್ ಬಂದು ಇಟ್ ಇಸ್ ಯುವರ್ ಸೆಲ್ ಮೆಂಬ್ರೇನ್ ಇನ್ ಮೈಕ್ರೋ ಆರ್ಗ್ಯಾನಿಸಮ್ ವೆನ್ ಇಟ್ ಕಮ್ಸ್ ಟು ಈ ತರ ಫ್ರಾಗ್ ಮತ್ತೆ ಯಾವುದು ಅಥ್ವಾಮ್ನಲ್ಲೆಲ್ಲ ಇಟ್ ಈಸ್ ಮಾಯ್ಸ್ಟ್ ಸ್ಕಿನ್ ಅದೇನು ಮಾಡ್ತಾ ಇದೆ ಸ್ಕಿನ್ನೇ ಯೂಸ್ ಮಾಡ್ತಾ ಇದೆ ಸೊ ಸ್ಕಿನ್ನಲ್ಲಿ ಏನಾಗುತ್ತೆ ಗೇಷಿಯಸ್ ಎಕ್ಸ್ಚೇಂಜ್ ನಡೆಯುತ್ತೆ ಇನ್ ದೀಸ್ ವೆರಸ್ ಈ ಇನ್ಸೆಕ್ಟ್ಸ್ಗಳಲ್ಲಿ ಇಟ್ ಈಸ್ ಸ್ಪಿರಾಕಲ್ ಅಂತ ಸ್ಪಿರಾಕಲ್ ಬಂದು ಇಟ್ ಇಸ್ ರೆಸ್ಪಿರೇಟರಿ ಆರ್ಗನ್ ಫಾರ್ ದೀಸ್ ಇನ್ಸೆಕ್ಟ್ಸ್ ಲೈಕ್ ಕಾಕ್ರೋಚ್ ಗ್ರಾಸ್ ಆಪರ್ ಮತ್ತೆ ಫ್ಲೈಸ್ಗಳಲ್ಲೆಲ್ಲ ವೆರಸ್ ಆಕ್ವೆಟಿಕಲ್ ತಾನೇ ನೋಡಿದ್ವಿ ಇಟ್ ಈಸ್ ಗಿಲ್ಸ್ ಆ್ಯಂಡ್ ವೆರಸ್ ಮ್ಯಾಮಲ್ಸ್ ನಲ್ಲಿ ಲೈಕ್ ಹೈಯರ್ ಆರ್ಗಾನಿಸಮ್ ಮ್ಯಾಮಲ್ಸ್ ಆನಿಮಲ್ಸ್ ಬರ್ಡ್ಸ್ ನೆಲ್ಲ ಏನಾಗುತ್ತೆ ಇಟ್ ಈಸ್ ಯಾರ್

ಓಕೆ ಸೊ ದ ಫಸ್ಟ್ ಕ್ವೆಶನ್ ಏನಪ್ಪಾ ಅಂದರೆ ಗೇಷಿಯಸ್ ಎಕ್ಸ್ಚೇಂಜ್ ಇನ್ ಪ್ಲಾಂಟ್ಸ್ ಯೂಸ್ ಅಕರ್ಸ್ ಥ್ರೂ ಡ್ಯಾಶ್ ಅಂಡ್ ಬೈ ದ ಪ್ರೊಸೆಸ್ ಆಫ್ ಎಲ್ಲಿ ನಡೆಯುತ್ತೆ ಗೇಷಿಯಸ್ ಎಕ್ಸ್ಚೇಂಜ್ ಪ್ಲಾಂಟ್ಸ್ ನಲ್ಲಿ ಇಟ್ ಇಸ್ ಯೋರ್ ಟೊಮ್ಯಾಟೊ ಥ್ರೂ ಡಿಫ್ಯೂಷನ್ ಪ್ರಾಸೆಸ್ ಹೇಳಿದೆಲ್ಲ ಡಿಫ್ಯೂಷನ್ ಆಗಿ ಆ ಪ್ರೊಸೆಸ್ನಿಂದ ನಡೀತಾ ಇದೆ ಎಲ್ಲಿ ನಡೆಯುತ್ತೆ ಅಂದ್ರೆ ಇಟ್ ಇಸ್ ಇನ್ ಯೋರ್ ಲೀಫ್ನಲ್ಲೇ ಆಗುತ್ತೆ ಯೂಶ್ವಲಿ ಮೋಸ್ಟ್ಲಿ ಸೊ ಇದು ಬಂದು ಟೊಮ್ಯಾಟೊ ಬಂದು ಇಸ್ ದ ಯೋರ್ ರೆಸ್ಪಿರೇಟ್ರಿ ಆರ್ಗನ್ ಓಕೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಯಾವಾಗ ನಡೆಯುತ್ತೆ ಅಂತ ಕೇಳ್ತಾ ಇದಾರೆ ಇಟ್ ಲೈಕ್ ಡ್ಯೂರಿಂಗ್ ಡೇ ಟೈಮ್ ಓನ್ಲಿ ಬರೀ ಡೇ ಟೈಮ್ ಮಾತ್ರ ಅಂತ ಹೇಳ್ತಾ ಇದೆ ನೈಟ್ ಅಂತ ಥರ್ಡ್ ಆಪ್ಷನ್ ಆಪ್ಷನ್ ಬಂದು ಬಂದು ಓನ್ಲಿ ಟೈಮ್ಸ್ ಪ್ಲಾಂಟ್ಸ್ ಡೋ ನಾಟ್ ರೆಸ್ಪೈರ್ ಆಪ್ಷನ್ ಹೇಳ್ತದೆ ರೆಸ್ಪೈಯರ್ ಪ್ಲಾಟ್ಸ್ ರೆಸ್ಪಿರೇಷನ್ ಯಾಕೆ ಅಂದ್ರೆ ಫೋಟೋ ಸಿಂಥಿಸ್ ಇದೆ ಅಂತ ಹೇಳ್ತಾ ನಾವು ಇಷ್ಟೊತ್ತು ನಾವ್ ಮಾಡಿದ್ವಿ ಈಗ ಈ ಪ್ಲಾಂಟ್ಸ್ ರೆಸ್ಪಿರೇಷನ್ ನಡೆಯುತ್ತೆ ಹೇಳ್ದೆ ಎಲ್ಲ ಡೇ ಟೈಮ್ ನಲ್ಲಿ ಬರೀ ಫೋಟೋ ಸಿಂಥಿಸಿಸ್ ನಡೆಯುತ್ತೆ ಬೇರೆ ರೆಸ್ಪಿರೇಷನ್ ಬಂದು ಬೋತ್ ಡೇ ಅಂಡ್ ನೈಟ್ ಸೊ ಯುವರ್ ಕರೆಕ್ಟ್ ಆನ್ಸರ್ ಬಂದು ಇಟ್ ಇಸ್ ಆಪ್ಷನ್ ಬಿ ಸಿ ಆಪ್ಷನ್ ಬಿ ಇಸ್ ಯುವರ್ ಕರೆಕ್ಟ್ ಆನ್ಸರ್ ಸೊ ಇವಾಗ ಪ್ಲಾಂಟ್ಸ್ ನಲ್ಲಿ ಕವರ್ ಮಾಡಿದ್ವಿ ನೆಕ್ಸ್ಟ್ ಬಂದು ನಾವು ಯಾರು ಮೆಕ್ಕಿದ ಹ್ಯೂಮನ್ ಬೀಂಗ್ಸ್ ಹ್ಯೂಮನ್ ಬೀಂಗ್ಸ್ ನಲ್ಲಿ ಯಾವ್ದು ರೆಸ್ಪಿರೇಟರಿ ಆರ್ಗನ್ ಮತ್ತೆ ಬ್ರೀದಿಂಗ್ ಮೆಕ್ಯಾನಿಸಮ್ ಹೇಗೆ ಅಂತ ನೋಡೋಣ ಓಕೆ ಸೊ ನಮ್ ಹ್ಯೂಮನ್ ಬೀಂಗ್ಸ್ ನಲ್ಲಿ ಯಾವ್ದು ರೆಸ್ಪಿರೇಟರಿ ಆರ್ಗನ್ ಇಟ್ ಇಸ್ ಯೋರ್ ಲಂಗ್ಸ್ ನಮ್ದ್ರಲ್ಲಿ ಪ್ಯಾಡ್ ಆಫ್ ಲಂಗ್ಸ್ ಇದಾವೆ ಸೊ ಇವಾಗ ಲಂಗ್ಸ್ ನಲ್ಲಿ ಇವಾಗ ನಮ್ದು ಸೊ ಲಂಗ್ಸ್ ಬಂದು ಮೇನ್ ರೆಸ್ಪಿರೇಟರಿ ಆರ್ಗನ್ ಸೊ ಇವಾಗ ಈ ರೆಸ್ಪಿರೇಟರಿ ಸಿಸ್ಟಮ್ ನಲ್ಲಿ ಬಂದು ಯಾವ ಯಾವ ಪಾರ್ಟ್ಸ್ ಇನ್ವಾಲ್ವ್ ಆಗಿದೆ ಅಂತ ನೋಡೋಣ ಫಸ್ಟ್ ಬಂದು ಇಟ್ ಇಸ್ ಯುವರ್ ನೋಸ್ ಇಲ್ಲಿ ಎಕ್ಸ್ಟರ್ನಲ್ ಪಾರ್ಟ್ ಆಮೇಲೆ ಪ್ಯಾರಿಂಗ್ಸ್ ಬರುತ್ತೆ ಸೊ ಫಸ್ಟ್ ಬಂದು ನೋಸ್ ಸೆಕೆಂಡ್ ಬಂದು ಪ್ಯಾರಿಂಗ್ಸ್ ಥರ್ಡ್ ಬಂದು ಲ್ಯಾರಿಂಗ್ಸ್ ಫೋರ್ತ್ ಫೋರ್ತ್ ಬಂದು ಟ್ರೆಕಿಯಾ ಫಿಫ್ತ್ ಬಂದು ಬ್ರಾಂಕೈ ಸಿಕ್ಸ್ತ್ ಬಂದು ಲಂಗ್ಸ್ ಸೊ ಒನ್ ಬೈ ಒನ್ ಎಲ್ಲ ನೋಡ್ಕೊಂಡು ಹೋಗೋಣ ಸೊ ಫಸ್ಟ್ ಬಂದು ಯಾ ನೋಸ್ ನೋಸ್ ಬಂದು ಏನು ಎಕ್ಸ್ಟರ್ನಲ್ ಹೊರ್ಗಡೆನೇ ಇದೆ ಹೊರ್ಗಡೆನೇ ಕಾಣುತ್ತೆ ಮತ್ತೆ ನೋಸ್ಗೆ ಬಂದು ಎರಡು ನಾಸ್ಟ್ರಿಲ್ಸ್ ಇದೆ ರೈಟ್ ದರ್ ಆರ್ ಟೂ ನಾಸ್ಟ್ರಿಲ್ಸ್ ಸೊ ಅದರಿಂದ ಏನಾಗುತ್ತೆ ಹೇರ್ ಬಂದು ಪಾಸ್ ಆಗುತ್ತೆ ಗಾಳಿ ಬಂದು ಪಾಸ್ ಆಗುತ್ತೆ ಓಕೆ ಆ್ಯಂಡ್ ನೀವು ನೋಟಿಸ್ ಮಾಡಿರ್ಬೋದು ದಾಟ್ ಒಳಗಡೆ ಪುಟ್ಟ ಪುಟ್ಟ ಕೂಲಿ ಚಿಕ್ಕ ಚಿಕ್ಕ ಕೂಲಿರುತ್ತೆ ಅದು ಯಾಕಿದೆ ಅಂತ ಅಂದ್ರೆ ಅದು ಬಂದು ನಮ್ಮ ಗಾಡಿನ ನಾವು ಇನ್ಹೇಲ್ ಮಾಡಿದಾಗ ಏನ್ ಮಾಡ್ತದೆ ಫಿಲ್ಟರ್ ಮಾಡ್ತದೆ ಸೊ ದಟ್ ಯಾವುದೇ ಡಸ್ಟ್ ಇದ್ರು ಡಸ್ಟ್ ಪಾರ್ಟಿಕಲ್ಸ್ ಇದ್ರು ಅದಲ್ಲೇ ಸ್ಟಾಪ್ ಆಗುತ್ತೆ ಆಮೇಲೆ ಒಳಗಡೆ ಮ್ಯೂಕಸ್ ಕೂಡ ಇದೆ ಮ್ಯೂಕಸ್ ಇಸ್ ನಥಿಂಗ್ ಬಟ್ ಏನಕ್ಕೆ ಅದೇನಕ್ಕಿದೆ ಅಂದ್ರೆ ಇವಾಗ ಮೈಕ್ರೋ ಆರ್ಗ್ಯಾನಿಸಮ್ ಇವಾಗ ಇನ್ಹೇಲ್ ಮಾಡಿದಾಗ ಚಾನ್ಸಸ್ ಇರುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರೋದು ಡಸ್ಟ್ ಡಸ್ಟ್ ಕೂಡ ಇರ್ಬೋದು ಸೊ ಈ ಮ್ಯೂಕಸ್ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಟ್ರ್ಯಾಪ್ ಮಾಡತ್ತೆ ಟ್ರಾಪ್ ಮಾಡ್ಬಿಟ್ಟು ಅದಕ್ಕೆ ನೀವು ಸಿ ಇಮಿಡಿಯೇಟ್ ಅಕ್ಷಿ ಅಂತ ಯಾವ್ದಾದ್ರು ಪಾರ್ಟಿಕಲ್ ಎಂಟ್ರ್ ಆದ್ಮೇಲೆ ಇಮಿಡಿಯೇಟ್ ಅಕ್ಷನ್ ಏನ್ ಮಾಡಿದ್ರೆ ನೀವು ಅದನ್ನು ವರ್ಗ ಆಗ್ತಾ ಇದ್ರೆ ಬಾಡಿಯಿಂದ ವರ್ಗ ಆಗ್ತಾ ಇದ್ರೆ ಸೊ ನೋ ನಾಸ್ಟಲ್ಸ್ ನಲ್ಲಿ ಏನೇನಿದೆ ನಾಸ್ಟಲ್ಸ್ ನಲ್ಲಿ ಏನೇನಿದೆ ಅಂತ ಅಂದ್ರೆ ಜಸ್ಟ್ ಸೆಕೆಂಡ್ ಏನಿದೆ ಅಂದ್ರೆ ಹೇಗಿದೆ ಮ್ಯೂಕಸ್ ಇದೆ ಓಕೆ ಸೊ ದಟ್ ನೀವು ಯು ಇನ್ಹೇಲ್ ಅ ಪ್ಯೂರ್ ಗಾಳಿನ ಇನ್ಹೇಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಇದೊಂದ್ರೆ ಫಿಲ್ಟರ್ ತರ ಆಕ್ಟ್ ಮಾಡ್ತದೆ ಯಾವುದು ಹೇರ್ ಮತ್ತೆ

ಫುಟ್ ಪೈಪ್ ಇರುತ್ತೆ ಸೊ ಇದು ಬಂದು ನಿಮ್ದು ವಿಂಡ್ ಪೈಪ್ ಫುಟ್ ಪೈಪ್ ಹಿಂದೆ ಮುಂದೆ ಇದೆ ಸೊ ಗಾಳಿ ನೀವು ಇನ್ಹೇಲ್ ಮಾಡಿದಾಗ ಎಲ್ಲಿಂದ ಬರತ್ತೆ ಅಂದ್ರೆ ಇಲ್ಲಿ ಕಾಮನ್ ರೀಜನ್ ಇರುತ್ತೆ ಅದು ಬಂದು ದಟ್ ಇಸ್ ಯುವರ್ ಪ್ಯಾರಿಂಗ್ಸ್ ಆ ಕಾಮನ್ ಪ್ಯಾಸೇಜ್ ಬಂದು ಪ್ಯಾರಿಂಗ್ಸ್ ಓಕೆ ಸೊ ಇಲ್ಲಿ ಏನಂದ್ರೆ ಅಂಡ್ ಯು ಕ್ಯಾನ್ ಆಲ್ಸೋ ಸಿ ದಾಟ್ ಇಲ್ಲಿ ಸೊ ಇಲ್ಲಿ ಯು ಕ್ಯಾನ್ ಆಲ್ಸೋ ಸೀ ದಾಟ್ ಇಲ್ಲಿ ಒಂದು ಎಪಿಗ್ಲಾಟಿಸ್ ಅಂತ ಇದೆ ದಿಸ್ ಎಪಿಗ್ಲಾಟಿಸ್ ಅಂತ ಇದೆಯಲ್ಲ ಈ ಎಪಿಗ್ಲಾಟಿಸ್ ಹಿಂಗ್ ಓಪನ್ ಆಗಿದೆ ಊಟ ತಿನ್ಬೇಕಾದ್ರೆ ಏನಾಗುತ್ತೆ ಸಿ ಇವಾಗ ಹೆಂಗಿದೆ ಅಂದ್ರೆ ಇವಾಗ ಇಲ್ಲಿ ಎಲ್ಲಿ ಡ್ರಾ ಮಾಡಿ ಇಲ್ಲಿ ಡ್ರಾ ಮಾಡ್ತೀನಿ ಹೆಂಗಿದೆ ಅಂದ್ರೆ ಸಿ ಈಗಿದೆ ಅಂಡ್ ಇಲ್ಲಿ ದಿಸ್ ಇಸ್ ಯೋರ್ ಫುಡ್ ಪೈಪ್ ಅಂಡ್ ದಿಸ್ ಇಸ್ ಯೋರ್ ವಿಂಡ್ ಪೈಪ್ ಸೊ ಏನಂದ್ರೆ ಇದು ಬಂದು ಎಪಿಗ್ಲಾಟಿಸ್ ಇ ಪಿ ಐ ಅಂತ ಹಾಕಿದ್ದೀನಿ ಎಪಿಗ್ಲಾಟಿಸ್ ಇದೇನಪ್ಪ ಅಂದ್ರೆ ನೀವು ಇನ್ಹೇಲ್ ಮಾಡ್ಬೇಕಾದ್ರೆ ಗಾಳಿ ಬಂದು ಹಿಂಗ್ ಬಂದು ಹೋಗುತ್ತೆ ಬಟ್ ಊಟ ತಿನ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಊಟ ತಿನ್ಬೇಕಾರೆ ಏನಾಗತ್ತೆ ಅಂದ್ರೆ ವೇಟ್ ಮೈಕ್ ಬಂದು ಮಧ್ಯ ಮಧ್ಯ ಸಿಗ್ತಾ ಇದೆ ನನ್ನ ಕಾಲ್ಗೆ ಸೆಕೆಂಡ್ ಹಾಂ ಇವಾಗ ಏನಂದ್ರೆ ಇಲ್ಲಿ ಎಪಿಗ್ಲೋಟಿಸಿಂಗ್ ಓಪನ್ ಆಗಿರುತ್ತೆ ಇನ್ನು ಹೇಳ್ ಮಾಡ್ಬೇಕಾದ್ರೆ ವೆರಸ್ ನಾವು ಊಟ ತಿನ್ಬೇಕಾರೆ ಏನಾಗತ್ತೆ ಅಂದ್ರೆ ಅಲ್ಲಿ ಐರ್ ಓನ್ಲಿ ಸೊ ಊಟ ತಿನ್ಬೇಕಾರೆ ಅಂದ್ರೆ ಈ ಎಪಿಗ್ಲೋಟಿಸ್ ಹಿಂಗಿದೆ ಅದಿಂಗ್ ಮುಚ್ಚ ಮುಚ್ಚಿಬಿಡತ್ತೆ ಸೊ ದಟ್ ಊಟ ನೀವು ತಿಂದಾಗ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಬಂದು ಹಿಂಗೆ ಫುಡ್ ಪೈಪ್ ಎಂಟ್ರಾಗುತ್ತೆ ಸೊ ಈ ಎಪಿಗ್ಲೋಟಿಸ್ ಏನ್ ಮಾಡ್ತಾ ಇದೆ ಅಂದ್ರೆ ಊಟ ತಿನ್ಬೇಕಾದ್ರೆ ಮುಚ್ಚಿರತ್ತೆ ವೆರಸ್ ಗಾಳಿ ಆಡ್ಬೇಕಾದ್ರೆ ಓಪನ್ ಇರುತ್ತೆ ಈ ತರ ಎಪಿಗ್ಲೋಟಿಸ್ ಸೊ ಅದೊಂಥರ ಹಿಂಗೆ ಓಪನ್ ಅಂಡ್ ಕ್ಲೋಸ್ ಮಾಡ್ತಾ ಇದೆ ಹೇಗೆ ಇದು ಪೈಪ್ ಅಂದ್ರೆ ಇವಾಗ ಇನ್ನೇನ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಹಿಂಗ ಓಪನ್ ಆಗಿರತ್ತೆ ಸೊ ಗಾಳಿ ಬಂದು ಹಿಂಗೆ ಒಳಗಡೆ ಹೋಗುತ್ತೆ ವೆರಸ್ ವೆನ್ ಯು ಆರ್ ಊಟ ತಿನ್ಬೇಕಾದ್ರೆ ತಿನ್ಬೇಕಾರೆ ಮುಚ್ಚತ್ತೆ ಅದಕ್ಕೆ ಬಂದು ಊಟ ತಿನ್ಬೇಕಾದ್ರೆ ಮಾತಾಡಬಾರ್ದು ಅನ್ನೋದು ಯಾಕೆ ಒಂದೊಂದ್ಸಲ ಏನಾಗ್ ಮಾತಾಡಿದಾಗ ಏನಾಗುತ್ತೆ ಗಾಳಿ ಅದು ಎಪಿಗ್ಲೋಟಿಸ್ ಓಪನ್ ಆಗುತ್ತೆ ಓಪನ್ ಆದಾಗ ಏನಾಗುತ್ತೆ ಊಟ ಬಂದು ವಿಂಡ್ ಹೋಗುತ್ತೆ ವಿಂಡ್ ಪೈಪ್ ಏನಾಗುತ್ತೆ ನೆತ್ತಿಗೆ ಇರುತ್ತೆ ಸೊ ಅದಕ್ಕೆ ಊಟ ಮಾಡ್ಬೇಕಾದ್ರೆ ಎಲ್ಲ ಮಾತಾಡಬಾರ್ದು ಅಂತ ಅನ್ನೋದು ಯಾಕಂದ್ರೆ ಫುಡ್ ಪೈಪ್ ಮತ್ತೆ ವಿಂಡ್ ಪೈಪ್ ಬಂದು ಈ ತರ ಹಿಂದೆ ಮುಂದೆ ಇದೆ ಓಕೆ ಸೊ ಈ ಎಪಿಗ್ಲೋಟಿಸ್ ಬಂದು ಕ್ಲೋಸ್ ಆಗಿರ್ಬೇಕು ಊಟ ತಿನ್ಬೇಕಾರೆ ಬ್ರೀದಿಂಗ್ ಏನಾಗುತ್ತೆ ಎಪಿಗ್ಲೋಟಿಸ್ ಬಂದು ಈ ತರ ಓಪನ್ ಆಗಿರುತ್ತೆ ಓಕೆ ಸೊ

ಓಕೆ ಇದು ಜಸ್ಟ್ ನಥಿಂಗ್ ಬಟ್ ಗಾಳಿ ಪಾಸದಾಗ ಏನಾಗುತ್ತೆ ಅದರಿಂದ ಸೌಂಡ್ಸ್ ಬರುತ್ತೆ ಸೊ ನಾವು ಮಾತಾಡ್ತಾ ಇದೀವಲ್ಲ ದಿಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಯಾವಾಗ ಗಾಳಿ ಬಂದು ಲ್ಯಾರಿಂಗ್ಸ್ ನಲ್ಲಿ ಏನಾಗುತ್ತೆ ಸೌಂಡ್ಸ್ ಪ್ರೊಡ್ಯೂಸ್ ಆಗುತ್ತೆ ಓಕೆ ಮಾತಾಡ್ತೀನಿ ಸೊ ಗಾಳಿ ಬಂದು ಇದು ನೇಸಲ್ ಚೇಂಬರ್ ಇಂದ ಎಂಟರ್ ಆಗಿ ಫ್ಯಾರಿಂಗ್ಸ್ ಇಂದ ಪಾಸ್ ಆಗಿ ಫ್ಯಾರಿಂಗ್ಸ್ ಮತ್ತು ಲ್ಯಾರಿಂಗ್ಸ್ ಪಾಸ್ ಆಗಿ ನೆಕ್ಸ್ಟ್ ಇಲ್ಲಿ ಬರುತ್ತೆ ಟ್ರೆಕಿಯಾ ಬರುತ್ತೆ ಟ್ರಕಿಯಾ ಬಂದು ಇದು ಇದು ರಿಂಗ್ಸ್ ಇದಾವೆ ದಟ್ ಈಸ್ ಯೋರ್ ಟ್ರಕಿಯಾ ಓಕೆ ಸೊ ಏನಾಗ್ತದೆ ಅಂದ್ರೆ ಟ್ರೆಕಿಯಿಂದ ನೆಕ್ಸ್ಟ್ ಹಿಂಗೆ ಸೊ ಇಲ್ಲಿಂದ ಗಾಳಿ ಒಳಗ್ ಬಂದು ಟ್ರೆಕಿಯಿಂದ ನೆಕ್ಸ್ಟ್ ಅಲ್ಲಿ ಹೋಗ್ತದೆ ಬ್ರಾಂಕ್ಯೂಲ್ ಹೋಗ್ತಾ ಇದೆ ಸೊ ಬ್ರಾಂಕ್ಯೂಲ್ ಏನಂದ್ರೆ ಇಟ್ ಇಸ್ ಇದೆರಡು ಡಿವಿಷನ್ ಇದೆ ನೋಡಿ ಟ್ರಕಿಯಾ ಟ್ರೆಕಿಯಾ ಬಂದು ಹಿಂಗೆ ಸ್ಪ್ಲಿಟ್ ಆಗ್ತದೆ ಈ ಎರಡು ಸ್ಪ್ಲಿಟ್ ಅನ್ನ ಏನಂದ್ರೆ ಇದನ್ನ ಬಂದು ಬ್ರಾಂಕ್ಯೂ ಬ್ರಾಂಕ್ಕೈ ಅಂತ ಕರೀತಾರೆ ಸೊ ಈ ಬ್ರಾಂಕ್ಕೈ ಬಂದು ಏನಾಗ್ತದೆ ಲಂಗ್ಸ್ ಒಳಗಡೆ ಹೋಗ್ತದೆ ಲಂಗ್ಸ್ ಒಳಗಡೆ ಎಂಟರ್ ಆಗ್ತದೆ ನೋಡಿ ಲಂಗ್ಸ್ ಒಳಗಡೆ ಎಂಟರ್ ಆಗ್ತದೆ ರೈಟ್ ಇದು ಬಂದು ನೋಡಿ ಬಂದು ಲಂಗ್ಸ್ ಒಳಗಡೆ ಎಂಟರ್ ಆಗ್ತದೆ ಲಂಗ್ಸ್ ಒಳಗಡೆ ಎಂಟರ್ ಆದ್ಮೇಲೆ ಏನಾಗ್ತದೆ ಇಲ್ಲೂ ಮತ್ತೆ ಬ್ರಾಂಚಸ್ ಆಗಿ ಡಿವೈಡ್ ಆಗ್ತದೆ ಸೊ ಈ ಬ್ರಾಂಚಸ್ ನ ಬಂದು ಏನಂತಾರೆ ಬ್ರಾಂಕಿಯೋಲೈ ಆಮೇಲೆ ಬ್ರಾಂಕಿಯೊಲೈ ಡಿವೈಡ್ ಆಗ್ತದೆ ಆ ಬ್ರಾಂಕಿಯೋಲೈ ಎಂಡಿಂಗ್ ಅನ್ನ ಏನಿದೆ ಆಲ್ವಿಯೊಲೈ ಇದೆ ಸೊ ಈ ಆಲ್ವಿಯೊಲೈ ಬಂದು ಒಂಥರ ಬಲೂನ್ ತರ ನೀವು ಒಂದ್ಸಲಿ ಬ್ಲೋ ಮಾಡಿದಾಗ ಏನಾಗುತ್ತೆ ಬಲೂನ್ ಅದ್ರ ಗಾಳಿ ಹೆಂಗೆ ತುಂಬಿಕೊಳ್ಳುತ್ತೋ ಅದೇ ತರ ಗಾಳಿ ಪಾಸ್ ಆಗ್ಬಿಟ್ಟು ಹೋದಾಗ ಏನಾಗುತ್ತೆ ಇದು ಕೂಡ ಹಿಂಗೆ ಸ್ವೆಲ್ ಆಗುತ್ತೆ ಗಾಳಿ ತುಂಬಿದಾಗ ಓಕೆ ಇದು ಬಂದು ಆಲ್ವಿಯೋಲೈ ಮತ್ತೆ ನಮ್ಮ ಬಾಡಿನಲ್ಲಿ ಮಿಲಿಯನ್ಸ್ ಆಫ್ ಆಲ್ವಿಯೋಲೈಸ್ ಸುತ್ತ ಏನಿದೆ ಅಂದ್ರೆ ಈ ತರ ಬ್ಲಡ್ ಕ್ಯಾಪುಲರೀಸ್ ಗಳು ಇದಾವೆ ನೋಡಿ ಎಷ್ಟೊಂದು ಬ್ಲಡ್ ಕ್ಯಾಪುಲರೀಸ್ ಇದೆ ಮತ್ತೆ ಈ ಸರ್ಫೇಸ್ ಬಂದು ಕೂಡ ವೆಟ್ ಆಗಿರುತ್ತೆ ಯಾಕೆ ಅಂದ್ರೆ ಗೇಸಿಯಸ್ ಎಕ್ಸ್ಚೇಂಜ್ ಬಂದು ಲೈಕ್ ಈಸಿಯಾಗಲಿ ಅಂತ ಅಂದ್ರೆ ಡಿಫ್ಯೂಸ್ ಡಿಫ್ಯೂಷನ್ ಬಂದು ಈಸಿಯಾಗಿ ಅಂತ ಇದೆ ಓಕೆ ಸೊ ಇವಾಗ ಅರ್ಥ ಐತೆಲ್ಲ ಯಾವ ಪಾರ್ಟ್ಸ್ ಇದೆ ಅಂತ ಇವಾಗ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ನಲ್ಲಿ ಫಸ್ಟ್ ಬಂದು ನೋಸ್ ಆಮೇಲೆ ಫ್ಯಾರಿಂಗ್ಸ್ ಇದು ಚೆಕಿಯ ಅದೇ ಬ್ರಾಂಕಾಯ್ ಆಮೇಲೆ ಬ್ರಾಂಕ್ಯ ಮತ್ತೆ ಆಲ್ವಿಯೋಲೈ ಬ್ರಾಂಕ ಇದು ಬ್ರಾಂಕಿಯೋಲ್ ಬ್ರಾಂಕಿಯೋಲ್ ಮತ್ತೆ ಆಲ್ವಿಯೋಲೈ ಓಕೆ ಕೀಪ್ ದಿಸ್ ಇನ್ ಮೈಂಡ್ ಸೊ ಇವಾಗ ಬಂದು ಲಂಗ್ಸ್ ಏನಾಗುತ್ತೆ ಲಂಗ್ಸ್ ಬಂದು ಸಿ ಇಟ್ ಅದು ಬಂದು ಇಟ್ ಈಸ್ ಪ್ರೊಟೆಕ್ಟೆಡ್ ಬೈ ರಿಪ್ ಕೇಜ್ ಅಲ್ವಾ ಆಮೇಲೆ ಅದ್ರ ಕೆಳಗಡೆ ಡಯಾಫ್ರಮ್ ಕೂಡ ಇದೆ ರಿಪ್ ಕೇಜ್ ಆಸ್ ವೆಲ್ ಆಸ್ ಡಯಾಫ್ರಮ್ ಕೂಡ ಇದೆ ಸೊ ಇದು ಬಂದು ಈ ತರ ಜಾಗದಲ್ಲಿ ಇದೆ ಓಕೆ ಸೊ ಇವಾಗ ಬಂದು ಪುಟ್ಟ ಕ್ವಿಜ್ ವಿಡಿಯೋನ ಪಾಸ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ನ ಟೈಪ್ ಮಾಡಿ

ಸೊ ಕರೆಕ್ಟ್ ಆನ್ಸರ್ ಬಂದು ಇಟ್ ಇಸ್ ಯುವರ್ ಆಪ್ಷನ್ ಬಿ ಓಕೆ ಸೊ ಇವಾಗ ಫೈನಲ್ ಆಗಿ ಇವಾಗ ಏನು ರೆಸ್ಪಿರೇಷನ್ ಅಲ್ಲಿ ಇವಾಗ ರೆಸ್ಪಿರೇಷನ್ ಅಲ್ಲಿ ಏನಾಗ್ತದೆ ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗ್ತದೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲ ಸೊ ನಮಗೆ ಆಕ್ಸಿಜನ್ ಎಲ್ಲಿಂದ ಸಿಗ್ತದೆ ನಾವು ಇನ್ಹೇಲ್ ಮಾಡ್ತೀವಿ ಅದರಿಂದ ನಮಗೆ ಆಕ್ಸಿ ಎನ್ವಿರಾನ್ಮೆಂಟ್ ಇಂದ ನಮಗೆ ಆಕ್ಸಿಜನ್ ಸಿಗ್ತದೆ ಎಲ್ಲಿ ಸೊ ಫೈನಲ್ ನಾವು ಇನ್ಹೇಲ್ ಮಾಡಿದಾಗ ಲಂಗ್ಸ್ ಅಲ್ಲಿ ಇರುತ್ತೆ ರೈಟ್ ಸೊ ಲಂಗ್ಸ್ ಹತ್ರ ಏನಿತ್ತು ಬ್ಲಡ್ ಕ್ಯಾಪ್ಯುಲರೀಸ್ ಇತ್ತು ಸೊ ಇವಾಗ ಬಂದು ಸೊ ಬ್ರೀದಿಂಗ್ ಮೆಕ್ಯಾನಿಸಮ್ ಇಂದ ನಮಗೆ ಆಕ್ಸಿಜನ್ ಸಿಗ್ತದೆ ಆಕ್ಸಿಜನ್ ಯಾಕೆ ಬೇಕು ಟು ಇದು ರೆಸ್ಪಿರೇಷನ್ ಪ್ರಾಸೆಸ್ನ ಕರೆಕ್ಟಾಗಿ ಫಂಕ್ಷನ್ ಆಗ ಫಂಕ್ಷನ್ ಆಗ್ಬೇಕಂದ್ರೆ ಏನು ಬೇಕು ಆಕ್ಸಿಜನ್ ಬೇಕು ನಮ್ಮ ಬಾಡಿನಲ್ಲಿ ಸೊ ನಮಗೆ ಆಕ್ಸಿಜನ್ ಹೆಂಗೆ ಸಿಗ್ತದೆ ನಾವು ಬ್ರೀದ್ ಮಾಡ್ತಾ ಇದ್ ಸಿಗ್ತದೆ ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಎಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಡ್ಯೂರಿಂಗ್ ಬ್ರೀದಿಂಗ್ ಆಲ್ಸೋ ಬ್ರೀದಿಂಗ್ ಮೆಕ್ಯಾನಿಸಮ್ ಕೂಡ ಅರ್ಥ ಮಾಡ್ಕೊಳ್ಳೋಣ ಸೊ ನಾವು ಬ್ರೀದ್ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ ಇನ್ನೇನು ಮಾಡ್ತೀವಿ ಆ್ಯಂಡ್ ಎಕ್ಸರ್ ಮಾಡ್ತೀವಿ ರೈಟ್ ಸೊ ಇನ್ನೇನು ಮಾಡಿದಾಗ ಏನಾಗ್ತದೆ ಡಯೋಫ್ರಮ್ ಬಂದು ಸ್ವಲ್ಪ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಡಯೋಫ್ರಮ್ ಬಂದು ಕೆಳಗಡೆ ಹೋಗುತ್ತೆ ಸ್ವಲ್ಪ ಓಕೆ ಬಂದು ಇಟ್ ಮೂವ್ಸ್ ಡೌನ್ ಅವಾಗ ಬಂದು ಚೆಸ್ಟ್ ಕ್ಯಾವಿಟಿ ಬಂದು ಸ್ವಲ್ಪ ಏನಾಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ ಸೊ ಚೆಸ್ಟ್ ಕ್ಯಾವಿಟಿ ಎಕ್ಸ್ಪ್ಯಾಂಡ್ ಆಗುತ್ತೆ ಇದು ಕೂಡ ಮೂವ್ ಆಗುತ್ತೆ ಆ ಏನಾಗುತ್ತೆ ಅಂದ್ರೆ ಇನ್ಹೇಲ್ ಸೊ ಏನಾಗುತ್ತೆ ಒಳಗಡೆ ಬರುತ್ತೆ ಲಂಗ್ಸ್ ಹೆಂಗೆ ಥ್ರೂ ನಾಸ್ಟ್ರಲ್ ಟ್ರೆಕಿ ಅಂಡ್ ರಾಂಗ್ ಕೈ ಸೊ ಅವಾಗ ನಾವು ಇನ್ಹೇಲ್ ಮಾಡ್ತೀವಿ ಸೊ ಇನ್ಹೇಲ್ ಮಾಡ್ಬೇಕಾದ್ರೆ ಏನಾಗ್ತದೆ ಇದು ಏನು ಡಯಾಫ್ರಮ್ ಬಂದು ಕೆಳಗಡೆ ಮೂವ್ ಆಗ್ತದೆ ಇದು ಚೆಸ್ಟ್ ಕ್ಯಾವಿಟಿ ಬಂದು ಏನಾಗ್ತದೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗ್ತದೆ ಆ ಟೈಮಲ್ಲಿ ನಾವು ಇನ್ಹೇಲ್ ಮಾಡ್ತೀವಿ ಓಕೆ ಎಕ್ಸಾಮ್ ಮಾಡಿದಾಗ ಅದು ಉಲ್ಟಾ ಆಗುತ್ತೆ ಉಲ್ಟಾ ಏನಾಗ್ತದೆ ಡಯಾಫ್ರಮ್ ಬಂದು ಮೇಲ್ ಬರುತ್ತೆ ಚೆಸ್ಟ್ ಕ್ಯಾವಿಟಿ ಬಂದು ಕಾಂಟ್ರಾಕ್ಟ್ ಆಗ್ತದೆ ಅವಾಗ ಏನಾಗುತ್ತೆ ನಾವು ಏರ್ನ ಎಕ್ಸೇಲ್ ಮಾಡ್ತೀವಿ ಓಕೆ ಸಿ ದಿಸ್ ಡಯಾಗ್ರಾಮ್ ಏನಾಗ್ತದೆ ಸಿ ಇನ್ಹೇಲ್ ಮಾಡ್ಬೇಕಾರೆ ಏನಾಗ್ತದೆ ದಿಸ್ ಇಸ್ ಕಮಿಂಗ್ ಇನ್ ವರ್ಡ್ ಆಮೇಲೆ ಚೆಸ್ಟ್ ಕ್ಯಾವಿಟಿ ಬಂದು ರಿಲ್ಯಾಕ್ಸ್ ಆಗ್ತಾ ಇದೆ ಸೊ ಅವಾಗ ಇನ್ಹೇಲ್ ಮಾಡ್ತೀವಿ ಬರಸ್ ಇಲ್ಲೇನಾಗ್ತದೆ ಡಯಾಫ್ರಮ್ ಬಂದು ಏನಾಗ್ತದೆ ಇಟ್ ಮೂವ್ಸ್ ಅಪ್ ಇಟ್ ಮೂವ್ಸ್ ಅಪ್ ಮತ್ತೆ ಚೆಸ್ಟ್ ಕ್ಯಾವಿಟಿನೂ ಅಷ್ಟೇ ಇದೇನಾಗುತ್ತೆ ಕಾಂಟ್ರಾಕ್ಟ್ ಆಗುತ್ತೆ ಓಕೆ ಇನ್ ಏನ್ ಮಾಡ್ಬೇಕಾದ್ರೆ ಎಕ್ಸ್ ಏನ್ ಮಾಡ್ಬೇಕಾದ್ರೆ ಈ ತರ ಆಗ್ತದೆ ಆಮೇಲೆ ಬಂದು ಹೇಳಿದೆ ಆಲ್ವಿಯೋಲೈ ನಲ್ಲಿ ಆಕ್ಸಿಜನ್ ಇದೆ ಪ್ಲಸ್ ಆಲ್ವಿಯಾಲಯ್ ಸುತ್ತ ಏನಿದೆ ಕ್ಯಾಪಿಲರೀಸ್ ಇದೆ ನಮ್ ಬಾಡಿಗೆ ಆಕ್ಸಿಜನ್ ಬೇಕು ರೈಟ್ ಇವಾಗ ಆಕ್ಸಿಜನ್ ಏನಾಗುತ್ತೆ ಅಂದ್ರೆ ಈ ಬ್ಲಡ್ ಕ್ಯಾಪ್ಯುಲರೀಸ್ ಇದೆಯಲ್ಲ ಈ ಬ್ಲಡ್ ಕ್ಯಾಪ್ಯುಲರಿಸ್ ಏನಾಗುತ್ತೆ ಆಲ್ವಿಯೊಲೈ ಇಂದ ಆಕ್ಸಿಜನ್ ಬಂದು ಡಿಫ್ಯೂಸ್ ಆಗುತ್ತೆ ಬ್ಲಡ್ ಕ್ಯಾಪ್ಯುಲರೀಸ್ಗೆ ಪ್ಲಸ್ ಬ್ಲಡ್ ಅಲ್ಲಿ ಆಕ್ಸಿಜನ್ ಇರಲ್ಲ ಇನ್ಸ್ಟೆಂಟ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಸೊ ಈ ಕಾರ್ಬನ್ ಡೈಆಕ್ಸೈಡ್ ಬಂದು ಆಲ್ವಿಯೊಲೈಗೆ ಡಿಫ್ಯೂಸ್ ಆಗ್ತದೆ ಬಾಡಿ ಬಂದು ಆಕ್ಸಿಜನ್ ಬ್ಲಡ್ಜನ್ ಯೂಟಿಲೈಸ್ ಮಾಡ್ಕೊಂಡಾದ್ಮೇಲೆ ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದು ಹಾರ್ಟ್ ಹತ್ರ ಬರುತ್ತೆ ಹಾರ್ಟ್ ಬಂದು ಮಾಡುತ್ತೆ ಲಂಗ್ಸ್ ಕಡೆ ಕಳಿಸುತ್ತೆ ಆಗಿ ಕನ್ವರ್ಟ್ ಮಾಡೋದಕ್ಕೆ ಒಂದ್ಸಲಿ ಲಂಗ್ಸ್ ಆಕ್ಸಿಜನೇಟೆಡ್ ಆಗಿ ಕನ್ವರ್ಟ್ ಆದ್ಮೇಲೆ ಏನಾಗುತ್ತೆ ಮತ್ತೆ ಹಾರ್ಟ್ ಹೋಗುತ್ತೆ ಲಂಗ್ಸ್ ಹಾರ್ಟ್ ಹೋಗುತ್ತೆ ಏನು ಆಕ್ಸಿಜನೇಟೆಡ್ ಬ್ಲಡ್ ಆಮೇಲೆ ಬಂದು ಆಕ್ಸಿಜನೇಟೆಡ್ ಬ್ಲಡ್ ಬಂದು ಡಿಫ್ರೆಂಟ್ ಬಾಡಿ ಪಾರ್ಟ್ಗೆ ಸರ್ಕ್ಯುಲೇಟ್ ಆಗುತ್ತೆ ಓಕೆ ಬ್ಲಡ್ ಬ್ಲಡ್ ಆಕ್ಸಿಜನೇಟೆಡ್ ಆಗಿ ಹೆಂಗೆ ಕನ್ವರ್ಟ್ ಆಗ್ತಾ ಇದೆ ಅಂದ್ರೆ ಹೇಳ್ದೆ ಅಲ್ಲ ಆಲ್ವಿಯೋಲ ಏನಿದೆ ವೇಟ್ ಅಲ್ಲಿ ಶೋ ಯು ದಿಸ್ ಡಯಾಗ್ರಾಮ್ ಇಟ್ ಸಿ ಆಲ್ವಿಯೋಲೆ ಸುತ್ತ ಏನಿತ್ತು ಈ ತರ ಬ್ಲಡ್ ಕ್ಯಾಪಿಲರೀಸ್ ಇದೆ ಸಿ ನೀವು ಬ್ಲೂ ಕಲರ್ ನೋಡ್ತಿದ್ರೆ ರೆಡ್ ಕಲರ್ ನೋಡ್ತಾ ಇದ್ರೆ ಅಂದ್ರೆ ಇದೆಲ್ಲ ಡಿಆಕ್ಸಿಜನೇಟೆಡ್ ಇಲ್ಲಿ ಬ್ಲಡ್ ಇಲ್ಲಿ ಬರ್ತದೆ ಆಮೇಲೆ ಆಕ್ಸಿಜನೇಟೆಡ್ ಆಗಿ ಎಲ್ಲಿ ಹೋಗ್ತದೆ ಹಾರ್ಟ್ ಕಡೆ ಹೋಗ್ತದೆ ಅಲ್ಲಿಂದ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಗೆ ಅದು ಸರ್ಕ್ಯುಲೇಟ್ ಆಗ್ತದೆ ಓಕೆ ರ ಆಲ್ವಿಯೋಲಲ್ಲಿ ಬ್ಲಡ್ ಕ್ಯಾಪ್ಯುಲರಿಸ್ ಇದೆ ಡಿಆಕ್ಸಿಜನೇಟೆಡ್ ಬ್ಲಡ್ ಬರ್ತದೆ ಇರೋ ಕಾರ್ಬನ್ ಡೈಆಕ್ಸೈಡ್ ಇದೆ ಕಾರ್ಬನ್ ಡೈಆಕ್ಸೈಡ್ ಆಲ್ವಿಯೊಲಿಯಾಗ ಡಿಫ್ಯೂಸ್ ಆಗ್ತದೆ ಆಲ್ವಿಯೋಲಿಯಿಂದ ಆಕ್ಸಿಜನ್ ಡಿಫ್ಯೂಸ್ ಆಗ್ತದೆ ಎಲ್ಲಿಗೆ ಬ್ಲಡ್ ಕ್ಯಾಪ್ಯುಲರೀಸ್ಗೆ ಬ್ಲಡ್ ಕ್ಯಾಪ್ಯುಲರಿಸ್ಗೆ ಯಾಕೆ ಅಲ್ಲಿ ಬ್ಡಡ್ ಅಲ್ಲಿ ಏನಿದೆ ಅಂದ್ರೆ ಹಿಮೋಗ್ಲೋಬಿನ್ ಇದೆ ಓಕೆ ಇಲ್ಲಿ ಏನಂದ್ರೆ ಸಿ ಅನಿಮಲ್ಸ್ ಏನಂದ್ರೆ ಇಟ್ ಇಸ್ ಥ್ರೂ ಪ್ರೋಸೆಸ್ ಆಫ್ ಡಿಫ್ಯೂಷನ್ ಓಕೆ ಆಮೇಲೆ ಬ್ಲಡ್ ನಲ್ಲಿ ಏನಿದೆ ಆಕ್ಸಿಜನ್ ಕ್ಯಾರಿಂಗ್ ಪಿಗ್ಮೆಂಟ್ ಇದೆ ಆಕ್ಸಿಜನ್ ಕ್ಯಾರಿಂಗ್ ಪಿಗ್ಮೆಂಟ್ ಆರ್ ಬಿ ಸಿ ನಲ್ಲಿ ಬಂದು ಆಕ್ಸಿಜನ್ ಕ್ಯಾರಿಂಗ್ ಪಿಗ್ಮೆಂಟ್ ಇದೆ ಯಾವ್ದಾದ್ರು ಪಿಗ್ಮೆಂಟ್ ಅಂದ್ರೆ ಇಟ್ ಇಸ್ ಯುವರ್ ಹಿಮೋಗ್ಲೋಬಿನ್ ಇಟ್ ಇಸ್ ಯೋರ್ ಹಿಮೋಗ್ಲೋಬಿನ್ ಇದು ಬಂದು ಹೈ ಅಂಡ್ ರಿಚ್ ಪ್ರೋಟೀನ್ ಮತ್ತೆ ಇದ್ದು ಸ್ಟ್ರಕ್ಚರ್ ಹೆಂಗಿದೆ ಅಂದ್ರೆ ಇಟ್ ಇಸ್ ಹೈ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್ ಅದಕ್ಕೆ ಬಂದು ಇದು ಆಕ್ಸಿಜನ್ ಮಾಡಬಹುದು ಇಟ್ ಆಸ್ ವೆರಿ ಹೈ ಅಫಿನಿಟಿ ಫಾರ್ ಆಕ್ಸಿಜನ್ ಓಕೆ ಇದು ಆರಾಮಾಗಿ ಆಕ್ಸಿಜನ್ ಕ್ಯಾರಿ ಮಾಡಬಹುದು ಸೊ ಆಕ್ಸಿಜನ್ ಏನು ಮಾಡಿದೆ ಇಟ್ ಕಂಬೈನ್ಸ್ ವಿತ್ ಹಿಮೋಗ್ಲೋಬಿನ್ ಅಂಡ್ ಇಟ್ ಇಸ್ ಕ್ಯಾರಿ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಓಕೆ ವೆರಸ್ ಕಾರ್ಬನ್ ಡೈಆಕ್ಸೈಡ್ ಹೆಂಗ್ ಆಗ್ತದೆ ಸಿ ಕಾರ್ಬನ್ ಡೈಆಕ್ಸೈಡ್ ಏನು ಗೊತ್ತಾ ಇಟ್ ಇಸ್ ಮೋರ್ ಸಾಲಿಬಲ್ ಸಿ ನೀನು ಹಿಮೋಗ್ಲೋಬಿನ್ ಜೊತೆ ಕಂಪೇರ್ ಮಾಡಿದಾಗ ಏನಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬಂದು ಅದು ಸಾಲಿಬಿಲಿಟಿ ಇನ್ ವಾಟರ್ ಬಂದು ವೆರಿ ಹೈ ಸೊ ಏನಾಗುತ್ತೆ ಇಟ್ ವಾಟರ್ ನಲ್ಲಿ ಸಾಲಿಬಲ್ ಆಗುತ್ತೆ ಆಕ್ಸಿಜನ್ ಅದಕ್ಕೆ ಏನಾಗುತ್ತೆ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಬಂದು ಬ್ಲಡ್ ನಲ್ಲಿ ಪ್ಲಾಸ್ಮಾ ಇದೆ ಪ್ಲಾಸ್ಮಾ ನಲ್ಲಿ ವಾಟರ್ ಕಂಟೆಂಟ್ ಇದೆ ಅದರಲ್ಲಿ ಬಂದು ಏನಾಗ್ತದೆ ಇಟ್ ಇಸ್ ಡಿಸಾಲ್ವ್ ಫ್ರಮ್ ಡಿಸಾಲ್ವ್ ಫಾರ್ಮ್ ಇನ್ ಅವರ್ ಬಾಡಿ ಇನ್ ಅವರ್ ಬ್ಲಡ್ ಸಮ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಆಲ್ಸೋ ಟ್ರಾನ್ಸ್ಪೋರ್ಟೆಡ್ ಬೈ ಆರ್ ಬಿ ಬಿ ಸಿ ಆರ್ ಕೂಡ ಟ್ರಾನ್ಸ್ಪೋರ್ಟ್ ಆಗ್ತದೆ ಬಟ್ ಅದಕ್ಕೆ ಹೈ ಇದು ಯಾವುದು ಇಟ್ ಇಸ್ ಹೈಲಿ ಇನ್ ವಾಟರ್ ಸೊ ಅದು ಬಂದು ಸಾಲಬಲ್ ಫಾರ್ಮ್ ಅಲ್ಲಿ ಜಾಸ್ತಿ ಹಾರ್ಟ್ ಕಡೆ ಬರೋದು ಡಿಫ್ರೆಂಟ್ ಬಾಡಿ ಪಾರ್ಟ್ ಇಂದ ಇಟ್ ಇಸ್ ಪಂಪ್ ಟುವರ್ಡ್ಸ್ ಹಾರ್ಟ್ ಅಂದ್ರೆ ಸರ್ಕುಲೇಟೆಡ್ ಟುವರ್ಡ್ಸ್ ಹಾರ್ಟ್ ಸೊ ಅಲ್ಲಿ ಹೋಗ್ಬಿಟ್ಟು ಹಾರ್ಟ್ ಇಂದ ಲಂಗ್ಸ್ ಕಡೆ ಹೋಗಿ ಡಿಆಕ್ಸಿಜನೇಟೆಡ್ ಬಂದು ಆಕ್ಸಿಜನೇಟೆಡ್ ಕನ್ವರ್ಟ್ ಆಗ್ತದೆ ಸೊ ಕಾರ್ಬನ್ ಡೈಆಕ್ಸೈಡ್ ಬಂದು ಜಾಸ್ತಿ ಹೆಂಗ್ ಟ್ರಾನ್ಸ್ಪೋರ್ಟ್ ಆಗ್ತದೆ ಇನ್ ಡಿಸಾಲ್ವ್ ಫಾರ್ಮ್ ಆಸ್ ಅ ಕಾರ್ಬೋನಿಕ್ ಆಸಿಡ್ ಸೊ ಡಿಸಾಲ್ವ್ ಆದಾಗ ಇಟ್ ಇಸ್ ಇನ್ ಫಾರ್ಮ್ ಆಫ್ ಕಾರ್ಬೋನಿಕ್ ಆಸಿಡ್ ಓಕೆ ಸೊ ಇವಾಗ ಬಂದು ಪುಟ್ಟ ಕ್ವಿಜ್ ಇವತ್ತಿನ ಸೆಷನ್ ಮೆಕ್ಯಾನಿಸಮ್ ಕೂಡ ಕವರ್ ಮಾಡಿದ್ವಿ we'll start with one solely quickly recap martini and you will be done with this respiration topic okay once the ending nalli summary ide and i topic istige illige mugitu and yaar yaar gyaade doubts idro please comment in the comment section i'll get back to you okay so first question enappa <laughs> andre carbon dioxide in blood is transported as we already helida alla it is carbonic acid okay among which of the following statement is true ಅಬೌಟ್ ರೆಸ್ಪಿರೇಷನ್ ರೆಸ್ಪಿರೇಷನ್ ಬಗ್ಗೆ ಯಾವುದು ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಆಗಿ ಹೇಳ್ತಾ ಇದೆ ಅಂದ್ರೆ ಸಿ ಡ್ಯೂರಿಂಗ್ ಇನ್ಹೆಲೇಷನ್ ದರ್ ಮೂವ್ ಇನ್ ವರ್ಡ್ ಇನ್ಹೆಲೇಷನ್ ಅಲ್ಲಿ ರಿಬ್ಸ್ ಬಂದು ಇಟ್ ಮೂವ್ಸ್ ಇನ್ ವರ್ಡ್ ಇಲ್ಲ ಇಟ್ ಇಸ್ ರಿಲ್ಯಾಕ್ಸ್ ಇದು ಬಂದು ಔಟ್ವರ್ಡ್ ವರ್ಡ್ ಮೂವ್ಮೆಂಟ್ ಇರುತ್ತೆ ಮತ್ತೆ ಡಯಫ್ರಮ್ ಬಂದು ಕೆಳಗಡೆ ಹೋಗುತ್ತೆ ಸೊ ದಿಸ್ ಇಸ್ ರಾಂಗ್

ಆಪ್ಷನ್ ಬಿ ಬಿರ್ ಕರೆಕ್ಟ್ ಆನ್ಸರ್ ಸೊ ಇವತ್ತಿನ ಸೆಷನ್ ಇಷ್ಟೇ ಏನೇ ಡೌಟ್ಸ್ ಇದ್ರೂ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ನಾನು ಮೀನು ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು ಸೆಷನ್ ಕಂಪ್ಲೀಟ್ ಆಗಿ ಏನೇನು ಮಾಡಿದ್ವಿ ಅಂತ ಅದನ್ನ ಬಂದು ನೀವು ಸ್ಕ್ರೀನ್ಶಾಟ್ ಆಗಿ ತಗೋಬಹುದು ಅಂಡ್ ನಿಮ್ಗೆ ನೋಟ್ಸ್ ಏನೇ ಯು ಕ್ಯಾನ್ ಟೆಕ್ಸ್ಟ್ ಮೀ ಓಕೆ ಬಟ್ ಕೂಡ ಇದೆ ಎಲ್ಲಾರ್ಗು ನೋಟ್ಸ್ ಸಿಗುತ್ತೆ ಇಲ್ಲ ಅಂತ ಎಲ್ಲ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಮೀ ಬಟ್ ಬಂದು ಕರೆಕ್ಟ್ ಆನ್ಸರ್ ಮಾಡಿರ್ತಾರೋ ಅವ್ರನ್ನ ನಾವೇ ಕರೆದಿ ನಾವೇ ನೋಟ್ಸ್ ಕೊಡ್ತೀವಿ ಪ್ಲಸ್ ಅವ್ರಿಗೆ ಸರ್ಪ್ರೈಸ್ ಕೂಡ ಓಕೆ ಸೊ ಒಂದ್ಸಲಿ ಕ್ವಿಕ್ ಆಗಿ ಸಮರೈಸ್ ಮಾಡ್ತೀನಿ ಅಂದ್ರೆ ಏನು ಅಂತ ನೋಡಿದ್ವಿ ಯು ಕ್ಯಾನ್ ಟೇಕ್ ಆಫ್ സോ രേഷൻ അത് ഏനാ നോഡ് വിഫ് റസ് നോവി അത് ഏറോബിക്സ് അനോബിക് രസ്പിരേഷൻ അനോറോക് അത് ആസിഡ് ഫാമെന്റേഷൻ മറ്റ് ആൽകോലിക് ഫാമേഷൻ ಕೂಡ നോഡ് അതാമേലെ പ്ലാന്റ്സ് ಆ ರೆಸ್ಪಿರೇಷನ್ ಅಲ್ಲಿ ಯಾವ ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ ಗ್ಲೈಕಾಲಿಸಿಸ್ ಆಮೇಲೆ ಬಂದು ಬಂದು ಇದು ಆಸಿಡ್ ರಿಲೀಸ್ ಆಗ್ತಾ ಇತ್ತು ಬಿಕಾಸ್ ಆಫ್ ಯೋರ್ ಲ್ಯಾಕ್ಟಿಕ್ ಆಸಿಡ್ ಸೊ ಇಷ್ಟೊತ್ತು ಆಮೇಲೆ ಬಂದು ಮೆಕ್ಯಾನಿಸಮ್ ಆಫ್ ರೆಸ್ಪಿರೇಷನ್ ನೋಡಿದ್ವಿ ಅಂದ್ರೆ ಬ್ರೀತಿಂಗ್ ಪಾಸೇಜ್ ಆಫ್ ಏರ್ ಗೇಷಸ್ ಎಕ್ಸ್ಚೇಂಜ್ ಇದೆಲ್ಲ ನೋಡಿದ್ವಿ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ನೋಡಿದ್ವಿ ಅಂಡ್ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಯಾವ ಯಾವ ಪಾರ್ಟ್ಸ್ ಇನ್ವಾಲ್ವ್ ಆಗಿದೆ ಅಂತ ನೋಡಿದ್ವಿ ರೈಟ್ ಆಮೇಲೆ ನೆಕ್ಸ್ಟ್ ಒಂದ್ಸಲಿ ಆಮೇಲೆ ಪ್ಲಾಂಟ್ಸ್ ಕೂಡ ರೆಸ್ಪಿರೇಷನ್ ಕವರ್ ಮಾಡಿದ್ವಿ ರೆಸ್ಪಿರೇಷನ್ ಹೆಂಗೆ ನಡೀತದೆ ನೈಟ್ ಟೈಮ್ ಏನಾಗ್ತದೆ ಡೇ ಟೈಮ್ ಏನಾಗ್ತದೆ ಪ್ಲಾಂಟ್ಸ್ನಲ್ಲಿ ಕೂಡ ಯಾವ ರೆಸ್ಪಿರೇಟರಿ ಆರ್ಗನ್ ಆಮೇಲೆ ಬಂದು ಡಿಫ್ರೆಂಟ್ ಆರ್ಗನಿಸಮ್ನಲ್ಲಿ ಯಾವುದೇ ರೆಸ್ಪಿರೇಟರಿ ಆರ್ಗನ್ ಇನ್ವಾಲ್ವ್ ಆಗಿದೆ ಅಂತ ಕೂಡ ನೋಡಿದ್ವಿ ಆಮೇಲೆ ಬಂದು ನಮ್ಮ ಹ್ಯೂಮನ್ ಬೀಂಗ್ನಲ್ಲಿ ಯಾವ ರೆಸ್ಪಿರೇಟ್ರಿ ಆರ್ಗನ್ ಇದೆ ಅಂಡ್ ಬ್ರೀದಿಂಗ್ ಮೆಕನಿಸಮ್ ಕೂಡ ಕವರ್ ಮಾಡಿದ್ವಿ ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ ದಿಸ್ ರೆಸ್ಪಿರೇಷನ್ ಟಾ ಚಾಪ್ಟರ್ ರೆಸ್ಪಿರೇಷನ್ ಟಾಪಿಕ್ ಇನ್ನು ನೆಕ್ಸ್ಟ್ ಯಾವ್ದಿದೆ ಅಂದರೆ ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್ ಆಫ್ ದಿಸ್ ನೆಕ್ಸ್ಟ್ ಬಂದು ನಾವೇನೋ ಟ್ರಾನ್ಸ್ಪೋರ್ಟೇಷನ್ ಮತ್ತು ಎಕ್ಸ್ಕ್ರೇಷನ್ ಇದೆ ಟಾಪಿಕ್ ಮಾಡಿದ್ರೆ ಈ ಚಾಪ್ಟರ್ ಇಸ್ ಡನ್ ಸೊ ಏನೇ ಡೌಟ್ಸ್ ಇದ್ರು ವಿತೌಟ್ ಎನ್ ಎಸಿಟೇಷನ್ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ವಿಲ್ ಗೆಟ್ ಬ್ಯಾಕ್ ಟು ಯು ಓಕೆ ಅಂಡ್ ಯುಲ್ ಆಲ್ಸೋ ಪ್ರೊ ಯು ಆಲ್ಸೋ ಬಿ ಪ್ರೊವೈಡೆಡ್ ನೋಟ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ ಲೈಕ್ ಅಲ್ಲಿ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಯು ಕ್ಯಾನ್ ಜಾಯಿನ್ ಆ ಟೆಲಿಗ್ರಾಮ್ ಚಾನಲ್ ನಿಮಗೆ ಬೇರೆ ಏನೋ ನೋಟ್ಸ್ ಏನಾರು ಬೇಕಂದ್ರೆ ಯು ಕ್ಯಾನ್ ಜಾಯಿನ್ ದರ್ ಓಕೆ ಸೊ ಇವತ್ತಿನ ಸೆಷನ್ಗೆ ಇಷ್ಟೇ ವಿಡಿಯೋನ ಹಾಗೆ ಲೈಕ್ ಮಾಡಿ ಆ್ಯಂಡ್ ಬೇರೆ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಈ ಇನ್ಫಾರ್ಮೇಶನ್ಸ್ ಎಲ್ಲ ಸಿಗುತ್ತೆ ಈಸಿಯಾಗಿ ನೋಟ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಥರ ಬೇರೆ ವಿಡಿಯೋಸ್ಗೆ ಈವನ್ ಫಿಸಿಕ್ಸ್ ಕೆಮಿಸ್ಟ್ರಿ ಅದು ಎಲ್ಲರೂ ಕೂಡ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದಾರೆ ಅದಕ್ಕೆ ಬಂದು ಸುಹಾಸ್ ಸರ್ ನೇಹಾ ಮ್ಯಾಮ್ ಬಸವರಾಜ್ ಸರ್ ಅಂಕಿತಾ ಮ್ಯಾಮ್ ಎಲ್ಲ ಇದ್ದಾರೆ ಸೊ ಯು ಕ್ಯಾನ್ ನಾಸ್ ನೋಟ್ಸ್ ಫ್ರಮ್ ದೆಮ್ ಆಲ್ಸೋ ಫಿಸಿಕ್ಸ್ ನೋಟ್ಸ್ ಕೆಮಿಸ್ಟ್ರಿ ನೋಟ್ಸ್ ಎಲ್ಲ ಸೊ ನಮ್ಮ ಚಾನಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸ್ಟಡಿ ವೆಲ್ ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ Thank you all.